ಹಸುರಾದ ಕಾಡಿನಲ್ಲಿ ಸಿಹಿಯ ನಡುವಿನ ದ್ರಾಕ್ಷಿ ಗೋಡಂಬಿಯಂತೆ ಸಿಗುವ ಹೆಂಚಿನ ಮನೆ, ಕರಡದ ಬ್ಯಾಣ ಮಲೆನಾಡಿನ ಉಸಿರಾಗಿರುವ ಅಡಿಕೆ ತೋಟ, ದನದ ಕೊಟ್ಟಿಗೆ ಸಗಣಿ ಬುಟ್ಟಿ, ದಿನ ಬೆಳಗಾದರೆ ಖುಷಿಗೂ ಜಗಳಕ್ಕೂ ಮದುವೆಯಿಂದ ತಿಥಿವರೆಗಿನ ಎಲ್ಲ ನೋವು ಸಂಭ್ರಮಕ್ಕೂ ಕರೆಯೌಲೆ ನೀಡಲು ಕಾಣಿಸುವ ಅದದೇ ಮುಖಗಳು. ಇದು ಬದುಕಿನ ಕೊನೆಯ ಪಯಣವೆಂಬಂತೆ ಸಂಚರಿಸುತ್ತಿರುವ ಗಜಾನನ ವರದಾ ಬಸ್ಸು. ಹತ್ತೂರು ಸೀಮೆಯ ಬಾಯಾರಿಕೆ ನೀಗಿಸುವ ಅಬ್ಬಿ ನೀರು, ಹಳ್ಳದ ಬದಿಯಲ್ಲಿ ದಾರಿ ಕಾಣದೆ ನಿಂತ ಬದುಕನ್ನು ದಡಮುಟ್ಟಿಸುವ ಸಂಕ, ಇವೆಲ್ಲವನ್ನೂ ತನ್ನ ಮಡಿಲಿನಲ್ಲಿ ಬಚ್ಚಿಟ್ಟುಕೊಂಡು ಶಾಂತವಾಗಿ ಹರಿಯುತ್ತಿರುವ ನಮ್ಮೂರಿನ ಜೀವನಾಡಿ ಈ ಶರಾವತಿ. ಪೇಟೆ ಮಂದಿಗೆ ವರ್ಷದ 365 ದಿನವೂ ಕರೆಂಟ್ ಕೊಡುವ ಶರಾವತಿ ತಟದಲ್ಲಿ ಬೆಳಗ್ಗೆ 7ಕ್ಕೆ ಶುರುವಾದ ಲಾಂಚರ್ನ ಖೇಲ್ ಸಂಜೆ 5ಕ್ಕೆ ಖತಂ. ಆಮೇಲೆ ಬಸ್ಸಿಲ್ಲ, ವಾಹನಗಳು ಓಡಾಡಲ್ಲ. ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡ ಅಕ್ಷರಶಃ ದ್ವೀಪವಿದು. ಹೆರಿಗೆಗೆ ಅವಸರವಾದ ಬಸುರಿ ಹೆಂಗಸರು ಹೊಳೆಯಲ್ಲಿ ಈಜುಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಎಂಬಂತೆ ಇಂಥ ಊರಲ್ಲೂ ಕೊಬ್ಬರಿ ದಾರಿಲೇ ಬಂದ ಮಹಾರಾಜನ್ ಮೊಮ್ಮಗ. ಇದೇ ತರದ್ ಮುಗ್ಬಿಡ್ಬೇಕು. ಅಮ್ಮೆ, ನಿಂಗೆ ಯಾವ ತರ ಡಿಸೈನ್ ಬೇಕು ಅದೇ ತರ ಮಾಡ್ಕೊಡ್ತೇನೆ. ಗೊತ್ತಾಯ್ತಾ? ಹೌದು, ಮಾಡ್ಕೊಡಕ್ಕೆ ಇರಸೆ ಅಲ್ಲ. ಎಷ್ಟು ಕಮ್ಮಿ ಆಗತ್ತೋ ಅಷ್ಟು ಕಮ್ಮಿ ಮಾಡ್ಕೊಡು. ಹಂಗಂತ ಆದ್ರೆ ನನಗೆ ಮುಗ್ಬಿಟ್ಟು ಬ್ಯಾಡ್ದೆ ಬೇಡ. ಅದನ್ನ ಹಾಕೊಂಡ್ರು ಒಂದೇ ಬಿಟ್ರು ಒಂದೇ. ಅಮ್ಮೆ, ಹೊಟ್ಟೆ ಕಡ್ಡಕ್ ಸಿಟ್ ಮಾಡ್ಕಟ್ಟಿಯ ನಾ ಇಲ್ಲನೆ ಬಟ್ಲೆ ಒಳ್ಳ ಮುಗ್ಬಿಟ್ಟು ಮಾಡ್ಕೊಟ್ಟೆ. ಗೊತ್ತಾಯ್ತಾ? ಎಷ್ಟು ಮಾಡ್ಕೊಡ್ತೀಯ ಅದೇಳು. 3 ಗ್ರಾಮಲ್ಲೇ ಒಳ್ಳೆ ಮೂಗೊಟ್ಟು ಮಾಡ್ಕೊಟ್ಟೆ. ಮತ್ ನಿಂಗೆ ಮಜುರಿ ಗಿಜುರಿ ಹಾಕಡಿಲ್ಲ, ಎಲ್ಲ ಸೇರಿ 9,000 ಆಗ್ತಾರೆ. ಅದಂತ 3 ಗ್ರಾಮ್ಗೆ 9,000ನೇನಾ? ಕುಶೆ, ಬಂಗಾರ ರೇಟ್ ಎಷ್ಟಾಗದೆ ಗೊತ್ತಾದ್ಯಾ? ನಿಂಗಾಗಿದೆ ಕೀ ರೇಟು, ಬ್ಯಾರೆಯವ್ರಿಗಾಗಿದ್ರೆ 11,000 ಆಗ್ತಿತ್ತು. ನಿಂಗೆಲ್ಲ ಆಗ್ತದೆ, ನಂಗೂ ಬೇಡ ನಿಂಗೂ ಬೇಡ, 8,000 ಮಾಡ್ಕ. ಈಗ ಅರ್ಧ ಕೊಡ್ತೀನಿ, ಇನ್ನರ್ಧ ಅಡಕೆ ಕೊಯ್ಲು ಮರ್ದಿನ. ಅಲ್ಲ ರೇಟ್ ಅಕ್ಸಾಲಿಗ ಅಕ್ಕನ ಬಂಗಾರ ಆದ್ರೂ ಅಕ್ಕಿ ಕಳಿಸ್ತಿಂತಾನೆ ಅಂತ ಗಾದೆನೇ ಇಲ್ವನ? ಅಲ್ಲ, 4,000 ಆದ್ರೂ ಕೊಟ್ಟೋಗ ನೀನು. ಈಗ ಇಷ್ಟಿಟ್ಕ 1,000, ಇನ್ ಬಾಕಿ ಮೂಗ್ಬಟ್ಟು ತಗೊಂಡೋಗೋ ದಿವಸ ಕೊಡ್ತೀನಿ. ಸೀನಣ್ಣ, ನನ್ ಬರ್ತಡೇಗ್ ಮತ್ತೆ ಟೈಮ್ ಲೇಟ್ ಮಾಡ್ಬೇಡ. ಮದ್ವೆ ಮುಗಿದ್ಮೇಲೆ ಮಾಂಗಲ್ಯ ತರ, ನಿಶ್ಚಿತಾರ್ಥ ಮುಗಿದ್ಮೇಲೆ ಉಂಗ್ರ ಕೊಟ್ಟ ಅಭ್ಯಾಸ ನಿಂಗೆ. ಇನ್ನಿಂದ ಅದೆಷ್ಟು ಮದ್ವೆ ಮುರಿದೋಗಿದ್ಯೋ. 3 ದಿವಸ ಬಿಟ್ಟು ಬರ್ತೀನಿ. ಸಮಸ್ಯೆ ಇದೆ, ಹಾಗಂತ ಗಂಭೀರವಾದ ಸಮಸ್ಯೆ ಏನು ಅಲ್ಲ, ಅದಕ್ಕೆ ಪರಿಹಾರನೂ ಇದೆ. ನಿಮ್ಮಗ ದಿನಾಲು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತಾನೆ? ಉತ್ತರ ದಿಕ್ಕಿಗೆ. ಅಥೋಪ, ಅದಕ್ಕಾಗೆ ಉತ್ತರ ಸಿಗ್ತಾ ಇಲ್ಲ. ಮೊದಲು ಅವನು ಮಲಗೋ ದಿಕ್ಕನ್ನ ಬದಲಾಯಿಸು. ಈಶಾನ್ಯ ದಿಕ್ಕಿಗೆ ತಲೆ, ಪಶ್ಚಿಮ ದಿಕ್ಕಿಗೆ ಕಾಲು ಹಾಕಿ ಮಲಗಲಿ. 15 ದಿವಸದಲ್ಲಿ ಎಲ್ಲ ಪರಿಹಾರ ಆಗ್ತದೆ. ಒಟ್ಟಲ್ಲಿ ಎಲ್ಲ ಸರಿ ಹೋಗ್ಬೇಕು ಶಂಬಣ್ಣ, ಏನಾದ್ರೂ ಮಾಡಿ ಶಂಬಣ್ಣ. ಕಷ್ಟವೋ ಸುಖವೋ ಜಗಳವೋ ಗಲಾಟಿಯೋ, ಒಟ್ಟಿಗೆ ಕೂತ್ಕೊಂಡು ಧಾರಾವಾಹಿ ನೋಡೋಕಾದ್ರೂ ನಂಗೊಂದು ಸೊಸೆ ಅಂತ ಬರ್ಬೇಕು. ಅದಕ್ಕೆ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಸಗ, ಈ ತಾಯ್ತ ತಗೊಂಡೋಗಿ ನಿನ್ ಮಗನ ಕೊರ್ಳಿಗೆ ಕಟ್ಟು, ಎಲ್ಲ ಸರಿ ಆಗುತ್ತೆ. ಸರಿ ಶಂಬಣ್ಣ. ಇರ್ಲಿ ಇರ್ಲಿ. ಎಸ್ಎಲ್ಸಿ ಪಾಸ್ ಆಗಿದ್ರೆ ಕತೆನೇ ಬೇರೆ. ಈ ಹಾಳು ಗೊಬ್ಬರ ಗುಂಡಲ್ಲಿ ಹಾಕಿರ್ತಿದ್ದೆ. ಅಮ್ಮಂಗೆ 500 ರೂಪಾಯಿ. ಅಂಗಡಿಗೆ ಬಂದ ಮಿಷಿನ್ ಕುಂತ, ನಿನ್ನೊಬ್ನೇ ಅಂಗಡಿಲಿ ಬಿಟ್ಟು ಹೋದ್ರೆ ಅಷ್ಟೇ ಕತೆ. ಅಲ್ಲ, ನೀವು ಅವಳ ಮಾಡಿನ ಸಿಟ್ಟು ನನ್ನ ಮೇಲೆ ಅಂತ ತೀರಿಸ್ಕೊಳ್ಳೋದು? ಯಾರ ಮೇಲೆ ಸಿಟ್ಟು? ಅವಳು ಇಲ್ಲ ಇವಳು ಇಲ್ಲ,
ನಿಂಗೆ ಸೈಂಟಿಸ್ಟ್ ಆಗಂಗಿದ್ರೆ ಬೆಂಗಳೂರಿಗೆ ನಡಿ. ಇಲ್ಲೇ ಅಂತ ಮಾಡ್ತಾ ಇದೀಯಾ ಅಣ್ಣ? ನಿಮ್ ತೋಟ ಬಾಳೆ ಕೊನೆ ಮಂಗ ಹೊತ್ತೈತೆ ಅಂದಿದ್ರಲ್ಲ. ಇಲ್ಲ ನೋಡಿ ಮಂಗ ನೋಡಿ ಮಿಷನ್. ಆರಾಮ ಹಲ್ಕಟ್ ಸತೀಶ ಹೊತ್ತಿಗೆ ಅನ್ನ ತಿತ್ತೀಯ ಇಲ್ಲ ಸಗಣಿನ ನೀನು? ಓ ವೆಂಕಟಣ್ಣ ನಾಲ್ಕು ಸದ್ಕೂ ಸರಿ ಹೋಗ್ತಾ ಮೇಲೆ ಇಟ್ಕೊಂಡಿದ್ದೀನಿ ನೀನು. ತಗ ಗಾಡಿ ತಗ. ತುಂಬ್ರಿ ಗೌಡ್ರ ಮನೆಗೆ ಮೂರ್ ಚೀಲ ಬೀಜ ಶುಂಠಿ, ಆಮೇಲೆ ಬೆಟ್ಟಣ್ಣೆ ನಾಗಣ್ಣನ ಮನೆಗೆ ಒಂದು ಕೆಜಿ ಯೂರಿಯಾ ಗೊಬ್ಬರ. ನಡಿ ಆತಣ ಹೊಂಟ. ಎಂತ ಬರಿ ಗಾಡಿ ತಗೊಂಡೋಗ್ತೀನ? ಹೊಡೆದ್ಬಿಟ್ಟು ಸರ್ಕಿಗೆ ಮಾರ್ತೀಯ ತಗೋಣ. ಹೇಳಿದ್ದೊಂದು ಮಾಡಲಿಲ್ಲ, ಬರೀ ತಲೆ ಹೊಟ್ಟೆ. ಓಹೋಹೋಹೋಹೋಹೋ ಬರಬೇಕು ಬರಬೇಕು. ಶರಾವತಿ ಹಿತರಕ್ಷಣಾ ವೇದಿಕೆಯ ಚೇರ್ಮನ್, ಏನು ಇತ್ತಿತ್ತಲಾಗೆ ಬಹಳ ಅಪರೂಪ. ಏನಣ್ಣಪ್ಪ ನೀನೆ ಹಿಂಗ್ ಕೇಳ್ತಿಲ್ಲ, ಈ ಕೊನೆ ಕೊಯ್ಲಲ್ಲಣ್ಣ ಹಂಗಾಗಿ ಮನೆ ಕಡೆಗೆ ಅಂದಂಗೆ. ಚಿತ್ತಣ್ಣ ನಿಮ್ ಹೋರಾಟ ಎಲ್ಲಿಗೆ ಬಂತು? ಅಯ್ಯ ನೀವು ನಮ್ಮ ಅರ್ಜಿನ ಶಾಸಕರ ಕಚೇರಿ ಕಳಿಸಿದ್ರೆ ಸಿಗಲ್ಲ ನಮ್ ಹೋರಾಟ ಮುಂದೆ ಹೋಗೋದು. ಸೀತಣ್ಣ ಇಲ್ಲಿ ಕಪಾಟ್ ಇದೆಯಲ್ಲ, ಈ ಕಪಾಟಲ್ಲಿರುವಂತ ಎಲ್ಲ ಅರ್ಜಿನೂ ನಿಂದೆ. ನಾಡಿದ್ದು ಸಾಹೇಬ್ರು ಬರ್ತಾರಲ್ಲ, ಕಪಾಟ್ ಸಮೇತ ಕೊಟ್ಟು ಬೆಂಗಳೂರು ಕಳಿಸ್ತೀನಿ. ಅಷ್ಟು ಮಾಡಿ, ಈ ಸರಿನಾರು ಒಂದು ಸೇತುವೆ ಆದ್ರೆ ಊರಿನ ಜನಕ್ಕೆ ಉಪಕಾರ ಆಗೋದು ಮರಯ್ಯ. ಅಂದಂಗೆ ಸೀತಣ್ಣ ನೀವು ಈ ಸೇತುವೆ ಹೋರಾಟ ಶುರು ಮಾಡಿ ಕಡಿಮೆ ಅಂದ್ರೂ ಒಂದು 10 ವರ್ಷ ಆಗಿಲ್ವಾ? ನೀನೆ ಹಿಂಗ್ ಕೇಳ್ತೀಯಲ್ಲ ಅಣ್ಣಪ್ಪ, ನನ್ನ ಕಿರೇ ಮಗ ಹುಟ್ಟಬೇಕಾದ್ರೆ ಈ ಸೇತುವೆ ಹೋರಾಟ ಪರದಾಟ ಎಲ್ಲ ಶುರುವಾಗಿದ್ದು. ಹೌದು, ಈಗ ಅವನಿಗೆ 17ನೇ ವರ್ಷ. ಲೆಕ್ಕ ಹಾಕು, ಸುಖ ಇಲ್ಲ. ಯಾವ ಸರ್ಕಾರ ಬಂದ್ರು ನಮ್ಮಂತ ಸಾಮಾನ್ಯ ಜನರಿಗೆ ಸುಖ ಇಲ್ಲ ಬಿಡ. ಅದೇನು ಅಂತಾರಲ್ಲ, ಯಾವ ರಾಜ್ ಬಂದ್ರು ನಾವು ಭತ್ತ ಕೊಟ್ಟ ತಪ್ಪದಿಲ್ಲ ಅಂದಂಗೆ. ಇದೊಂದು ತಗೋಬಿಡು, ತಗೊಳ್ಳಿ. ಸೀತಣ್ಣ ಈ ಫೈಲ್ ಪೂರ್ತಿ ನಿಂದೇ ಅಪ್ಲಿಕೇಶನ್ ಇರೋದು, ಬೇರೆ ಅಪ್ಲಿಕೇಶನ್ ಯಾಕೆ ಕೊಡ್ತೀಯಾ? ತಗ, ಇದ್ರ ಡೇಟ್ ಚೇಂಜ್ ಮಾಡಿ ಕೊಟ್ಬಿಡು, ಸಾಹೇಬ್ರಿಗೆ ತಲುಪಿಸ್ಬಿಡು. ಇರ್ಲಿ ನೋಡೋಣಪ್ಪ, ನಾಡಿದ್ದು ಚರ್ಚ್ ಉದ್ಘಾಟನೆಗೆ MLA ಸಾಹೇಬ್ರು ಬರ್ತಾರಂತಲ್ಲ. ಹೌದು, ನೀನು ಊರ್ ಮನೆ ಮನುಷ್ಯ, ಇದೊಂದು ನನ್ನ ಕಡೆ ಅರ್ಜಿ ಅಂತ ಅಂದ್ಕೊಂಡು ಕೊಟ್ಬಿಡು ಮಾರಯ್ಯ. ಇದೊಂದು ಬರ್ಲಾಯ್ತು, ಕವಳ ಹಾಕಿದ್ದೇನ ನಾ ಸಂಚಿನ ತರಲ್ಲ. ಇರ್ಲಿ ಬಿಡು, ಇರ್ಲಿ. ಓ ಸೀತಣ್ಣ, ಏನ್ ಇಲ್ಲೇ ಸಿಕ್ಕದೆ? ಏನ್ ಪೇಟೆ ಕಡೆ ಕಾಣದೇ ಇಲ್ಲ? ಕೆಲ್ಸ ಇಲ್ದೆ ಸುಮ್ಮ ಸುಮ್ಮನೆ ಯಾರು ಬರ್ತಾರ ಪೇಟೆಗೆ? ಇಂಥದ್ದೆಂತಾರು ಹೋರಾಟ ಇದ್ರೆ ಬರ್ತೇವಪ್ಪ. ಸೀತಣ್ಣ ಹೋರಾಟ ನಿಂಗೆ ಒಂದೊಳ್ಳೆ ಹೋರಾಟ ಸಿಕ್ತದ ಬಿಡ. ತಗ, ಮೊನ್ನೆ ಮೀಟಿಂಗ್ ಮಾಡಿದ್ರಲ್ಲ ಅದು ಪೂರ್ಣ ಪೇಪರ್ ಅಲ್ಲಿ ಬಂದಿತ್ತು. ಓಹೋ, ಒಂದು ಅಕ್ಷರ ಬಿಡ್ದಿದ್ದಂಗೆ ಓದು. ನಾ ಸಾಹೇಬ್ರು ಮೀಟ್ ಆಗ್ಬೇಕು, ಬರ್ಲಾ? ಈ ಮಾಣಿ ಅಂತಕ್ಕಿನ್ನೂ ಬರ್ಲಿಲ್ಲ, ಆ ಗೊಬ್ಬರದ ಅಂಗಡಿಗೆ ಹೋಗಿ ಕೂತ್ರೆ ಹೊತ್ತು ಗೊತ್ತು ಏನು ಇರಲ್ಲ ಇವಂಗೆ. ಅಮ್ಮ ಅಮ್ಮ ಮಾಣಿ ಬಂದ್ಯಾನ? ಎಂತಕ್ಕೆ ತಡ ಆತು? ಎಂತಕ್ಕಾರು ತಡ ಆಗಲಿ, ಇದ್ಯಾರೆ ಮಂಚ ಹಿಂಗಿಟ್ಟಿದ್ದು? ಹೆಂಗ್ ಓಡಾಡ್ಬೇಕೆ? ನಾನ ಮಾಡ್ತಿದ್ದೋ. ಬೆಳಿಗ್ಗೆ 500 ರೂಪಾಯಿ ಕೇಳ್ದಾಗ್ಲೇ ನನಗೆ ಡೌಟ್ ಬಂತು, ಇನ್ನೂ ನಿನ್ ಜೀವ ಹೋಗ್ತಾ ಇದೆ ಅಂದ್ರೆ 1 ರೂಪಾಯಿ ಕೊಡಲ್ಲ ನೋಡು. ಏನೋ ಮಗನಿಗೆ ಮದ್ವೆ ಆಗೋ ಬುದ್ಧಿ ಬರ್ಲಿಂತ ಮಾಡ್ನಪ್ಪ. ಆ ಸುಟ್ಟು ಶಂಭು ಬಟ್ಟೆ ಹೇಳಿದ್ ಯಾವ್ದು ನಿಜ ಆಗಿದೆ ಅವೆಲ್ಲ ನಂಗೆ ಗೊತ್ತಿಲ್ಲ, ನಾನ್ ಮುಂಚೆ ಬದ್ಲಿದಂಗೆ ಇಡೋನು. ಗಜಾನ ನಮ್ ಭೂತಗಣ ಸೇವಿತಂ ಕಪಿತ ಜಂಬು ಸಾರ್ವಕ್ಷಿತಂ ಉಮಾಸುತಂ ಶೋಕ ವಿನಾಶ. ಇಂಟ ಬೈಕ ಲೋನ್ ಕ್ಯಾವ್ ಯಾರ್ ಅಭಿ ತಕ್ ಪತಾ ಅರ್ಥ ಆಗಿಲ್ಲ. ಓಯ್ ನಮ್ಮನೆ ದನ ಕಣ್ಣಿ ಕಳ್ಚಿಕೊಂಡು ಹೋಯ್ದು ರಾತ್ರಿ, ಎಲ್ಲಾದ್ರೂ ಕಂಡಿದ್ಯನಾ? ಇವನಿಗೆ ಕನ್ನಡ ಬರೋದಿಲ್ಲ, ಅವನ ಹತ್ರ ಇವಳದೊಂದು ದನದ ಕತೆ ಕೇಳ್ತಾಳೆ. ಹೀಟಿಗೆ ಬಂದು ಎಲ್ಲಾರೋ ಬ್ಯಾಣದ ಕಡೆ ಹೋಗಿರ್ಬೇಕು ನೋಡು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಸರ್ವ ಮಂಗಲ ಮಾಂಗಲ್ಯ ಗೌರಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ದೇವಿ ನಾರಾಯಣಿ ನಮೋಸ್ತುತೆ. ಅಭಯ ವೆಂಕಟಭಾಯ್ ಏ ಲೋನ್ ಕಾ ಕ್ಯಾ ಹುವಾ ಭಾಯ್? ಏ ಸಾಲ ಗಿಲ್ಲ ಕೇಳಿದ್ರು ತಲೆ ಬುರುಡ ಹೊಡೆದು ಬಿಡ್ತೀನಿ. ಬೋಲಿ ಕ್ಯಾ ಬೋಲ್ ರೇ? ಬೋಲಿ ಬೋಲಿ ಸಾಲ ಕೊಟ್ಟಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ಕೊಂಡ್ ಬರಕ್ ಹೇಳಿದಾರೆ. ಎಂತ ಜಪ್ತಿ ಮಾಡ್ಕೊಂಡ್ ಹೋಗ,
उमा सुतम शोक विनाश सारा दे नहीं आपको, हम इधर से नहीं जाता। ए सत्ता इले साई बदकिन कन्ड मतलिया सरिया ना मड़ी देपी हटी उमा सुतम शोक मेरा बात सुनो ಬಂದಿಲ್ಲ ಅಂದ್ರೆ ಅವನತ್ರ ಬುಲ್ಡಿಗ್ ತಿನ್ ಸಾಯಿ ಬಾಬಾ ಗಾಡಿ ಹತ್ತು ಲೇ ಬೋಳ ಮೊದ್ಲು ಕನ್ನಡ ಕಲೆ ಇಲ್ಲ ನಿನಗ್ ತೋಡಿದ ಗುಂಡಿಲಿ ನಾನು ಬಿದ್ದು ಸಾಯ್ಬೇಕಾಗ್ತದೆ ಕಂಡ್ರ ಮತ್ತೆ ಒಂದ್ ಎಡವಟ್ಟಾಗೋಯ್ತಲ್ಲ ಆ ಬುಟ್ಟಿಂದು ಹರಳನ್ನು ಬಿಟ್ಟು ಬಂದ್ಬಿಟ್ಟೆ ನಾಳೆ ಬೆಳಗ್ಗೆ ತಂದು ಫಿಕ್ಸ್ ಮಾಡ್ಕೊಟ್ಟೆ ಥೂ ನಂಗೆ ಗೊತ್ತಿಲ್ವ ನಿನ್ ಹಣೆ ಬೇರ ಏನೋ ಕೆಲಸ ಅಂದ್ಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ತಾಯಿದೆಯಪ್ಪ ನೀ ಏನ್ ಹೇಳಿದ ತಕ್ಷಣ ಗೊಬ್ಬರ ಚೀಲ ಇಳಿಸ್ಬಿಟ್ಟಿಯ ಸರಿ ಆಯ್ತು ಹಾ ನಾಳೆನು ಕೈ ಕೊಟ್ರೆ ಅಷ್ಟೇ ಮತ್ತೆ ಶಂಕರ ಆ ಹರಳೆಲ್ಲ ತರಕ್ ಸ್ವಲ್ಪ ಖರ್ಚಾಗ್ತದೆ ಬಾಕಿ ಕೊಡೋದಿಯಲ್ಲ ಅದ್ರಲ್ಲೊಂದು ಸ್ವಲ್ಪ ಕೊಟ್ಟೋಗು ಹಾ ನಿನಗೆ ದುಡ್ಡು ಮಾತ್ರ ಸರಿಯಾಗಿ ಕೊಟ್ಟು ಬಿಡ್ಬೇಕು ನಾಳೆ ನೀನ್ ಬಟ್ ಕೊಟ್ಟ ಮೇಲೆ ಉಳಿದಿದ್ ಕೊಡೋದು ಆಮೇಲೆ ಬೇಸಿಗೆ ಒಳಗೆ ಕೇಳ್ಬೇಡ ಮೊದ್ಲೇ ಕೊಳೆ ಬಂದು ಫಸ್ಲೆಲ್ಲ ಹಾಳಾಗಿ ಹೋಗಿದೆ ಒಂದಿನ ಲೇಟ್ ಆಗಿದ್ದಕ್ಕೆ ಎಷ್ಟು ಮಾತಾಡ್ತಾನೆ ನೋಡಿವ ದುಡ್ಡು ಅಂದ್ರೆ ಜೀವ ಬಿಟ್ಟಾನೆ ಅವನಿಗೆ ರಕ್ತದೆಲ್ಲ ಇದೆ ಅವನ ಅಪ್ಪನು ಹಿಂಗೆ ಆಗಿತ್ತು ಸಂಕ್ರ ಬಂದೇನೋ ಸಮಾಚಾರ ಓಯ್ ಕೆರೋಸಿನ್ ಒಂದ್ 300 ರೂಪಾಯಿ ಪೆಟ್ರೋಲ್ ಹಾಕ ತಪ ತಪ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬೋಲೋ ಅಲ್ಲ ಸಂಕ್ರ ಮಕ್ಕಳಿಗೆ ಕೆಮ್ಮಿನ ಔಷಧಿ ಹಾಕಿದಂಗೆ ಎಂತ ಪಿರಿ ಪಿರಿ ಪೆಟ್ರೋಲ್ ಹಾಕಿಸ್ತೀಯ ನಾ ಮರೆಯ ಇನ್ನೂರು ಮುನ್ನೂರು ಅಂತಂದು ಒಂದ್ ಸಲ ಹಮಾಷ್ ಟ್ಯಾಂಕ್ಸ್ ಹಾಕ್ಸ ಹೆಂಗೂ ಗೊಬ್ಬರ ಹೊಡಿಯಕ್ಕೆ ಬೀಜ ಹೊಡಿಯಕ್ಕೆ ಅಲ್ಲಿ ಇಲ್ಲಿ ತಿರ್ತಾ ಇರ್ತೀಯಲ್ಲ ಮಳ್ಳ ಹುಚ್ಚ ಜೋಬಲ್ ನಯಾ ಪೈಸ ಕಾಸಿಲ್ಲ ನಿನ್ನ ಹತ್ರ ಕಾಸು ಯಾವನ್ ಕೇಳ್ದೋ ಮರೆಯ ಫುಲ್ ಟ್ಯಾಂಕ್ಸ್ ಹಾಕಿದ್ ತಗ ತಗ ಎ ಟಿ ಎಂ ಕಾರ್ಡ್ ಕಾರ್ಡ್ ಇಲ್ಲ ನನ್ನ ಹತ್ರ ಅದೆಂತ ಕೈಗ ನೋಡ ಕಾರ್ಡ್ ನ ಇದ್ರ ಒಳಗ ಹಾಕಿ ಉಜ್ಜಿರಾತು ಡೈರೆಕ್ಟ್ ಬ್ಯಾಂಕ್ ಇಂದಾನೆ ಇದಕ್ಕೆ ದುಡ್ಡು ಬರ್ತದೆ ಲೇ ಶಂಕರ ನಿನ್ನ ಅಂಗಡಿಗೂ ತಗ ಹೋಗಿ ಒಂದ್ಸಲ ಉಜ್ಜು ಆಮೇಲೆ ನೋಡೋ ನಿನ್ ಬಿಸ್ನೆಸ್ ಹೆಂಗ್ ಮಸ್ಟೇಕ್ ಐತಂತ ಒಟ್ನಲ್ಲಿ ಕಾರ್ಡ್ ಉಜ್ಜದೆ ನಾನು ಇಲ್ಲಿಂದ ಬಿಡಲ್ಲ ಅಂತ ಕಾಣಿಸುತ್ತೆ ತಗೊಂಡ್ ಸಾಯ್ ಮಾರ ತಬಾ ತಬಾ ಇದನ್ನ ಇಲ್ಲಿ ತಗೊಂಡ್ರೆ ಮೋಸ ಅಂತೇಳಿ ಬೆಂಗಳೂರು ಬೆಂಗಳೂರಿಗೆ ಹೋಗಿ ತಗ ಬಂದೆ ನೋಡಿಯ ಓ ಯಾಕೋ ಟ್ರಾನ್ಸ್ಮಿಷನ್ನೇ ಆಗಿಲ್ಲಲ್ಲ ಗೊತ್ತಾಗೋತು ನೀನಂಗ್ ತೆಗಿಯಕ್ಕೆ ಹುಟ್ಟಿದ್ಯಾ ಅಂತ ಈ ಕಾರ್ಡ್ ಗೀಡೆಲ್ಲ ಬೇಡ ಅಂದೆ ನೀ ಕೇಳಿದೆ ಮರಯ್ಯ ಏ ಶಂಕರ ನೀನ ತಲೆಬಿಸಿ ಮಾಡ್ಕಿಬೇಡ ಮರಯ್ಯ ಹೆಡ್ ಆಫೀಸ್ ಅಲ್ಲಿ ಕರೆಂಟ್ ಹೋಯ್ತು ಒಂದೊಂದ್ಸಲ ಹಿಂಗಾಗೈತಿ ಕಾರ್ಡ್ ಕೊಡು ಇನ್ನೊಂದ್ಸಲ ನೋಡೋಣ ನೋಡಿ ಆಗಲ್ಲ ಬಂತಲ್ಲ ಮೆಸೇಜ್ ಅಂದ್ರೆ ನನ್ನ ಖಾತೆಗ್ ದುಡ್ಡು ಬಂದ್ ಬಿತ್ತು ಅಂತ ಲೆಕ್ಕ ಸರಿ ಗೊಬ್ಬರ ಹೊಡಿಯಕ್ಕೆಲ್ಲ ಹೋಗ್ಬೇಕು ಬರ್ಲ ಸರಿ ಸರಿ ಸರ್ಕಲ ತಮ್ಮ ಜಾರಿ ಬಿಡ ಪೆಟ್ರೋಲ್ಗೆ 2300 ಅಲ್ವೇ ಮದುವೆಗೆ ಸುಮಾರು ಜಾತಕ ಬಂದಿದೆ ನೀನು ಒಂದ್ಸರಿ ನೋಡು ಆಯ್ತು ತೋರ್ಸು ಇಲ್ಲಿ ನೋಡು ಜಾತಕ ಆಗತ್ತೆ ಎಲ್ಲರೂ ಆಸ್ತಿ ಮನೆ ಇರೋರು ಒಂದ್ಸರಿ ಫೋಟೋ ನೋಡು ಇವನೆಷ್ಟು ಚೆನ್ನಾಗಿದ್ದಾನೆ ನೋಡು ಇವನು ಅಮೆರಿಕದಲ್ಲಿದ್ದಾನೆ ಇವನಿಗೆ ಸಾಗರ ಆಯ್ತು ಅದ್ನಿಟ್ಕೊಂಡು ನಾನು ಎಂತ ಮಾಡ್ಲಿ ನಂಗೆ ಇವ್ರು ಯಾರು ಬೇಡ ಹೆಂಗಿದ್ಯೋ ಮತ್ತೆ ಚಿಕ್ಕಿ ತುಂಬಾ ದಿವಸ ಆಯ್ತು ಕಾಣ್ಲೇ ಇಲ್ಲ ನಾನಲ್ಲ ಮಾರಯ್ಯ ನೀವು ಓಡಿಯೋಗ್ತಿಪ್ಪವ ಈಗ ಸಿಕ್ಕಿದ್ ಒಳ್ಳೇದಾಯ್ತು ಬಿಡು ಆ ಎಲ್ ಐ ಸಿ ದುಡ್ಡೊಂದ್ ಕಟ್ಟಕ್ಕಿತ್ತಲ್ಲ ಅಪ್ಪಿ ಹಿಂದಿನ ತಿಂಗಳ ಆನೆ ಕಟ್ಟಿದ್ನಲ್ಲ ಸತ್ ಮೇಲೆ ಕೊಡೋ ದುಡ್ಡಿಗೆ ಬದುಕಿದ್ದಾಗ್ಲೇ ಸಾಯಿಸ್ಬಿಡು ಮೊದ್ಲು ಪಾಲಿಸಿ ತಗ ಅನ್ನೋದು ಆಮೇಲೆ ಕಟ್ಟಂಗಿಲ್ಲ ಬಿಡಂಗಿಲ್ಲ ಅಲ್ದ ಅಪ್ಪಿ ನಿನ್ನ ಒಳ್ಳೇದಕ್ಕೆ ಮಾಡಿದ್ದಲ್ದನ ಇಷ್ಟಲ್ಲವಾ ಹೌದೌದು ಮತ್ತೆ ಕೋಳಿ ಸತ್ ಮೇಲೆ ಚಿನ್ನದ ಮೊಟ್ಟೆ ಇಡ್ತು ಅಂತ ನಂಬ್ಸೋಳ್ ನೀನು ಎಷ್ಟ್ ಕೊಡಕ್ಕೋ 3,500 ಕೊಟ್ಟವೋ ಎಷ್ಟಿದ್ದ ಅಷ್ಟು ಕೊಡು ಈಗ ಸರಿ
ಮೂರ್ ಸಾವಿರ ಇದ್ದು ತಗ. ಮೂರ್ ಸಾವಿರ ಇದ್ದ ಹಂಗಾರ ಬಾರ ಮನೆಗೆ ಅಲ್ಲಿ ಕೊಡ್ಲಕ್ಕಡ. ಮತ್ ಎ ಟಿ ಎಂ ಹೋಗಂಗ್ ಮಾಡ್ದೆ ನೀನು. ಒಂದು ಮುಕ್ಕಾಲಾಗೋಯ್ತಲ್ಲ. ಎಂತ ಸುಡುಗಡೆ ಎ ಟಿ ಎಂ ಇದು, ಯಾವಾಗ ನೋಡ್ರಿ ಹಿಂಗೆ. ಇಂಥ ಇರೋ ಬರೋ ದುಡ್ಡೆಲ್ಲ ಇಂಥ ಹೆಗಣ ತಿನ್ಕೊಂಡು ಹೋಯ್ತೆ ಅಂತ ಕತೆನಾ? ಹೆಂಗ್ ಕಾಣ್ತಿದ್ದೆ? ಮೊದ್ಲು ದುಡ್ಡು ಬರ್ಲಿ, ಆಮೇಲೆ ಹೇಳ್ತೇನೆ ಆಯ್ತಾ? ಸದ್ಯ ಬಂದ್ಯಲ್ಲ, ಎಲ್ಲಿ ಬರ್ದೆ ಕೈ ಕೊಡ್ತೀನೋ ಅನ್ಕೊಂಡಿದ್ದೆ. ಓಯ್ ಸಿನಣ್ಣ, ನಮ್ಮೂರ್ ಎ ಟಿ ಎಂ ಗೊತ್ತಲ್ಲ, ಅರ್ಜೆಂಟ್ ಇದ್ದಾಗ್ಲೇ ದುಡ್ಡು ಬರಲ್ಲ ನೋಡು. ನಿನ್ನೀಗೊಂದ್ ಕೆಲ್ಸ ಮಾಡು, ಈಗ ಬಟ್ ಕೊಟ್ಟಿರು, ನಾನ್ ಸಂಜೆ ಬಂದು ಬಾಕಿ ಕೊಡ್ತೀನಿ. ಅವ್ರ ಹೆಂಗಾಗ್ತದೆ ಶಂಕರ, ನೀ ಈಗ ಹೋದ ಬರೋ ನೀನ್ ಯಾವಾಗ್ಲೇನ? ನಿನ್ ಅಪ್ರು ಟೇಟ್ ಹಿಂಗೆ ಆಗಿತ್ತು, ಈಗ ಬಂದು ಕೊಟ್ಟೆ ಸಿನಣ್ಣ ಅನ್ನವ. ಆರ್ ತಿಂಗಳಾದ್ರೂ ಈಚೆ ಕಡೆ ತಲೆ ಹಾಕಿ ಮಲಗ್ತಿರಲ್ಲ ಗೊತ್ತಾ? ಎಂತ ಸಿನಣ್ಣ, ಬರೀ ಮೂರ್ ಸಾವಿರ ರೂಪಾಯಿಗೆಲ್ಲ ಅಪ್ಪನ ವಿಷಯ ಮಾತಾಡೋದು? ಅದೇ ಮೂರ್ ಸಾವಿರ ರೂಪಾಯಿನೇ ಕೇಳ್ತಿರೋದು. ನಂಗೆ ಕೊಡ್ಸ್ಬೇಕು ಅಂತಾನೆ ನೀನ್ ದುಡ್ಡು ತಂದಿಲ್ಲ ತಗ. ಏ ನೀನ್ ಸುಮ್ನೆ ಇರೇ, ಮತ್ತೆ ಮಾತಾಡ್ಬೇಡ. ಏನೀಗ ನಾ ನಿನ್ ದುಡ್ಡು ಕೊಡದೆ ನೀನ್ ಮಾಲ್ ಕೊಡಲ್ಲ. ಕೊಡೋದಾಗ್ರೆ ಇಷ್ಟು ಟಂಕ ಎಂತ ಚರ್ಚೆ ಮಾಡ್ತಿದ್ನ? ನಿನ್ನ ಹತ್ರ ಎಂತ ಮಾತ? ಹಲೋ ಶ್ರೀಧರ, ನಂಗೆ ಅರ್ಜೆಂಟ್ ಆಗಿ ಒಂದ್ ಮೂರ್ ಸಾವಿರ ರೂಪಾಯಿ ಬೇಕಿತ್ತು, ಕೊಡ್ತೇನಾ? ಶಂಕರ, 12:30 ಗುರುಶಕ್ತಿ ಬಸ್ಸಿಗೆ ಮಂಡಿ ಹೊರಟಿದೆ, ಈಗ ಆಗಲ್ಲ ಮರೆಯ. ಸರಿ ಹಂಗಾರೆ. ಹಲೋ. ಓ ಶಂಕರ, ನಿಂಗೆ 100 ವರ್ಷ ಆಯ್ಸು, ನಾನೇ ಫೋನ್ ಮಾಡಕ್ಕೆ ಅನ್ಕೊಂಡಿದ್ದೆ. ಅರ್ಜೆಂಟ್ ಒಂದ್ 5,000 ಬೇಕಿತ್ತು, ಕೊಡ್ತೇನಾ? ಅದು ಅಲ್ಲ, ಆಮೇಲೆ ಮಾಡ್ತೀನಿ. ಬೇಕಾದಾಗ ಯಾರು ಕೈ ಸಿಗಲ್ಲ. ಸರಿ, ನಿನ್ನ ಹತ್ರ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾನು ಹೇಳಿಸ್ಕೊಬೇಕನಾ? ಈಗ ಬ್ಯಾಂಕಿಗೆ ಹೋಗಿ ತಗೊಂಬರ್ತೀನಿ. ಏ ಶಂಕರ, ನೀ ಇಲ್ಲೇ 10 ನಿಮಿಷ ಇರೆ, ಹಿಂಗೋಗಿ ಹಿಂಗ್ ಬರ್ತೀನಿ. ಯಾವಾಗ ನೀನ್ ಬೆಳೆ ಸಾಲ ಕೊಡುದು? ಅಲ್ಲಿ ಸರ್ಕಾರದವ್ರು ಘೋಷಣೆ ಮಾಡಿ 2-3 ತಿಂಗಳಾಯ್ತು, ಏನ್ ನಿದ್ದೆ ಮಾಡ್ತಿದ್ದಿ ನೀನು? ದೇವ್ರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ತರ ಮಾಡ್ತಿಲ್ಲ ನೀನು? ನಿನ್ಗೆ ಮಂಗಳವಾರ ಅಂತೇಳಿ ಸುಮ್ಮನೆ ಇದ್ದೇನೆ, ಇಲ್ಲಾಂದ್ರೆ ಪಟ್ಟಿ ಮಗನೆ, ತಂತ್ರಿ ನನ್ ಮಗನೆ, ಇನ್ನು ಏನೇನೋ ಹೇಳ್ಬೇಕಂತಿದ್ದೆ. ನೋಡ್ವೆಂಕ, ಇದು ಬ್ಯಾಂಕ್, ನಿನ್ ಮನೆ ಅಂಗ್ಲ ಅಲ್ಲ, ಬಂಡ ಬಂಡಗೆಲ್ಲ ಮಾತಾಡಬೇಡ ನೀನು. ಸರ್, ನನ್ನ ಅಕೌಂಟ್ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಒಂದ್ ಸ್ವಲ್ಪ ದುಡ್ಡು ತೆಗಿಬೇಕಾಗಿತ್ತು. ರುಕೋ ಭಾಯ್, ಅಕೌಂಟ್ ಪ್ರಾಬ್ಲಮ್, ಈ ಕ್ಯಾ ಬೋಲ್ ರೇವು ಯಾರ್? ಇಂಗ್ಲಿಷ್ ಪದ ಬಿಟ್ಟು ಬೇರೆ ಏನು ಅರ್ಥ ಆಗಿಲ್ಲ ಅನ್ಸುತ್ತೆ ನಿಂಗೆ. ಅಕೌಂಟ್ ನಂಬರ್ ಕ್ಯಾ ದೇದು. ಹಾ ಇದೆ, ಬಾದ್ಮೇ ಬಾತ್ ಕರ್ತಾರೆ. ಅಕೌಂಟ್ ಮೇ ಕ್ಯಾ ಬೋಲ್ತೆ ವೋ, ಹಣ ಹಣ ಇಲ್ಲ ಅಪ್ಪ ಅಕೌಂಟ್ ಮೇ ಜಾವ್. ಹೋಯ್ ಶಂಕರ, ಸುಬ್ಬಣ್ಣ ಮನೆ ಮದುವೆ ಹೋಗಿದ್ದೀರಾ? ಎಂತ ಸ್ವೀಟ್ ಮಾಡಿದ್ರು? ತೂತೋಡೆ ಪಾಯಸ ಮಾಡಿದ್ರು, ನಂದೇ ನಂಗಾಗಿದೆ. ನಡಿಯ ಮರ, ಇವನೊಂದು ತಲೆನೋವು ಮರೆ, ಮೈ ಮೇಲೆ ನಡಿ ನೀನು, ಅಲ್ಲೇ ಕಾಯ್ತಾ ನಡಿ ನೀನು. 10 ವರ್ಷದಿಂದ ಜನರು ದುಡ್ಡು ತಿಂದು ಎಮ್ಮೆ ಚರ್ಮದ ತರ ಚರ್ಮ ದಪ್ಪ ಆಗ್ಬಿಟ್ಟಿದೆ. ನಿನ್ನ ಹೆಂಗ್ ಎತ್ತಂಗಡಿ ಮಾಡಿಸ್ಬೇಕು ಅಂತ ಗೊತ್ತಿದೆ ನಂಗೆ, ಹೆಂಗ್ ಮಾಡ್ಬೇಕ ಹಂಗೆ ಮಾಡ್ತೀನಿ. ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಇಲ್ಲಿ ಬಂದು ಮಾತಾಡ್ತಾರೆ ಪ್ರಾಣ ತಿಂದಿ. ಎಂತ ನಿಂದೆ ಅಂತ ಶಂಕರ, ಬೆಳೆ ಸಾಲ ಆದ್ರೆ ವ್ಯವಹಾರ ಆದ್ರೆ ಮಾತಾಡದೆ ಬೇಡ ನೀನು. ಜನಣ, ನಂದು ಯಾವುದು ಸಾಲದ ವ್ಯವಹಾರ ಇಲ್ಲ, ನಿಮ್ ಬ್ಯಾಂಕ್ ಅಲ್ಲಿ ಇರೋದು ನನ್ನ ಅಕೌಂಟ್ ಮಾತ್ರ, ನನ್ ವ್ಯವಹಾರ ಏನಿದ್ರು ಪೆಟ್ರೇಷನ್ ಅಲ್ಲಿ. ಮತ್ತೆ ಇನ್ನೆಂತ? ಅಲ್ಲ, ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರು ನನ್ನ ಖಾತೆಯಲ್ಲಿ ಹಣ ಇಲ್ಲ ಅಂತಾನೆ. ಫಾ ಅಂದ್ರೆ ನಿನ್ನ ಅಕೌಂಟಿಂದ ದುಡ್ಡು ನಾನು ತಿಂದೆ ಅಂತಾನಾ? ಅಲ್ಲ, ಈ ಊರ್ ಜನರಿಗೆಲ್ಲ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ತಿಂದ ಅಂತ ನಿಮ್ಗೆಲ್ಲ ಭ್ರಮೆ ಹುಟ್ಟೋಗಿ. ನಾನು ಹಂಗೆ ಹೇಳಿದ್ನ ಚರಣ, ಈ ಒಬ್ಬ ಭಾಷೆ ಬರೆದವ, ಊರ್ ಜನ ಒಂದು ಹೇಳ್ತಾರೆ, ಇವನೊಂದು ಮಾಡ್ತಾನೆ, ಎಲ್ಲ ನನ್ನ ಕರ್ಮ. ನಂಬರ್ ಕೊಡು. ಇಲ್ಲಿದೆ. ಅದು ನಂಗೆ ಗೊತ್ತಿಲ್ವಾ?
ಮಂಜನ ಹತ್ರ ಕಾರ್ಡ್ ಉಜ್ಜಿದ್ಯಾ? ಹೌದು, 2300. ತಗೋ ಮತ್, ಎರಡು ಸಲ ಕಟ್ ಆಗಿದೆ. ಅಲ್ಲ ಅಲ್ಲ, ನಿಂಗೆ ಎಂತ ಕ್ಯಾಮರ ಈ ಕಾರ್ಡ್ ವ್ಯವರಲ್ಲ. ಅಲ್ಲ ನಾ ಬೇಡ ಬೇಡ ಅಂದೆ, ಒತ್ತಾಯ ಮಾಡಿ ಕಾರ್ಡ್ ಉಜ್ಜೇಬಿಟ. ಬಲವಂತಕ್ಕೆ ಬಸ್ ಆದ್ರೆ ಹೀಗೆ ಆಗುದು. ಹೋಗಿ ದಬಾಯಿಸಿ ಕೇಳು, ವಾಪಸ್ ಕೊಡ್ತಾನೆ. ಸೌಮ್ಯ ಸೌಮ್ಯ, ನಿನ್ ನಂಬ್ಕಂಡ್ರೆ ಗೊಬ್ಬರಗುಂಡಿನೇ ಮಗ. ನೋಡು, ಜೀವನದಲ್ಲಿ ಒಂದ್ ಮೂಗುತಿ ಕೊಡ್ಸೋಕ್ ಆಗದೆ ಇರೋನು ಇನ್ನೆಂಥ ಕೊಡಿಸ್ತಾನ ನಿಂಗೆ? ನನಗ್ ಕೊಡಿಸ್ಬೇಕು ಅಂತ ಎಂತ ನಾಟಕ ಮಾಡ್ತಾನ ನೋಡು. ಅದೇ ಅವ್ರ ಅಮ್ಮಂಗಾಗಿದ್ರೆ ಓಡ್ ಹೋಗಿ ಕೊಡಿಸ್ತಾ ಇದ್ದ ನೋಡು. ಆ ಬೇಳೂರ್ ರಂಜನ ವಿನಾಯಕನ ಮದ್ವೆ ಹಾಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾಳೆ. ಮತ್ತೆ ನಮ್ ಕ್ಲಾಸ್ಮೇಟ್ ಸಂಧ್ಯಾ ಇಂಜಿನಿಯರ್ ಅನ್ನ ಮದುವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ. ಮತ್ ನೀನು ಹೋಗಿ ಹೋಗಿ ಆ ಗೊಬ್ಬರದ ಗುಂಡಿಲೇ ಬೀಳ್ತೀನಿ ಅಂತಿದ್ಯಾ? ನಿನ್ನ ಆಸೆ ಬೆಟ್ಟದಷ್ಟಿದೆ. ಅಮ್ಮ ತೋರಿಸಿದ ಹುಡುಗನ ಒಪ್ಕೋ, ದುಬೈಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಪ್ಕೊಂಬಿಡೆ. ನಂಗೂ ಹಂಗೆ ಅನಿಸ್ತಿದೆ ಕಣೆ. ನೆನ್ಪಿಟ್ಕೋಬೇಕು, ಆಗ ಬುದ್ಧಿ ಕಲಿಸ್ತೀನಿ ಆ ಶಂಕರಂಗೆ. ಮಂಜ ಬಾರ ಇಲ್ಲಿ. ಎಂತಾತ ಶಂಕರ, ಏ ಹಂಗೆಂತ ಕುಕ್ಯಾ? ನೋಡಿ, ನಾನೇ ಬಂದೆ. ನನ್ ಕಾರ್ಡಲ್ಲಿ ಎರಡೆರಡು ಸತಿ ದುಡ್ಡು ಹಾಕೊಂಡ್ರೆ ನಂಗೆ ಗೊತ್ತಾಗಿಲ್ಲ ಅನ್ಕಂಡಿನ? ಹಂಗೆಂತ ಅಪ್ಪಗ ಬ್ಯಾಂಕ್ ಜನಾರ್ದನ್ ಹೇಳಿ ಕಳ್ಸಿದ್ ನಾನು. ಹೋಗಿ ಬರೋರ್ನಲ್ಲ ಇಲ್ಲಿ ಕಳಿಸ್ತಾನೆ, ಮ್ಯಾಟ್ ಮ್ಯಾಟ್ ತಗ ಹೊಡಿತೇ ಅಂತ ಹೇಳ ಅವನಿಗೆ. ಅವ್ ಹೇಳ್ಬೇಕಾ? ನಾನೇ ನೋಡಿಲ್ವಾ? ಏ ಶಂಕರ, ಇಲ್ಲಿ ಆ ಕಾರ್ಡ್ ಕೊಡು. ಇಲ್ಲಿ ಒಂದ್ಸಲ ಉಜ್ ನೋಡೋಣ. ಕೊಡ, ದೊಡ್ಡ ಹುಡುಕಿ ನೋಡು. ಏ ನಡಿಯ ಶಂಕರ, ನೋಡ ಬೆಳಿಗ್ಗಿಂದ ಕಾಲ್ಡ್ ಉಜ್ಜಿದ್ದೆ ಮೂರ್ ಜನ, ಎರಡು ಕೊಡ್ತಾ ಇದ್ರಿ ಹೋಗೋ ಟೂರಿಸ್ಟ್ ಬಿಟ್ರಿ ನೀನಯ್ಯ. ಸರಿ ಮರೆಯ, ನೋಡೋಣ. ಜೀ ಇದೆ ಅಂತ ಹೋದ ತಗ ಇದ್ದು ತಗ ಹೋಗಿ ಆ ಡ್ಯಾಮೇಜರ್ ಮಕ್ಕಕ್ಕೆ ಹೋಗಿ ತಿಕ್ಕು ಇಟ್ರ. ನನ್ನ ಎದುರಿಗೆ ಚಟಿ ಹಾಕಿರದೆ ಓಡಿಯಾಡ್ದವ್ ನಂಗೆ ಹೇಳ್ತಾರ. ಮತ್ತೆ ಬರ್ತೀನಿ. ಅವನಿಗೆ ಹೇಳ್ದೆ ಬೆಂಗಳೂರಿಂದ ಉಜ್ಜ ಮಿಷನ್ ತನ್ನಲ್ಲ. ನಮ ಶಾಂತಾಯ ದಿವ್ಯಾಯ, ಎಲ್ಲೋಗಿದ್ಯಾ ಇಷ್ಟೊತ್ತು? ಯಾಕೆ ಇಷ್ಟ ತಡನೆ? ಮಡೋಡಿಲಿ ಇಸ್ಪಿಟ್ ಮಣ್ಲಾಯ್ತು, ಆಡಕ್ ಹೋಗಿದ್ದೆ. ನೀನೊಳ್ಳ ಇನ್ನೆಲ್ಲಿ ಹೋಗ್ತೀನಮ್ಮ? ಏಳ್ಗೆ ಅಪರ್ಣನ್ ಮನೆಗೆ ಹೋಗಿದ್ದೆ. ಸರಿ, ಜೋಡಿ ಇಬ್ರು. ಅಮ್ಮ ಜೋರ ಹಸ್ವಾಗ್ತಾ ಇದೆ, ಏನಾದ್ರು ಕೊಡು. ಬಂದ್ಲು ತಿನ್ಲು, ಹೋಗು. ಮೊದ್ಲು ಬತ್ಲು ಮನೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ ಬಾ. ಸಂಸ್ಕಾರ ಅನ್ನೋದೇ ಇಲ್ಲ. ನೀನೊಬ್ಳು ಅಮ್ಮ. ಓ, ಮೊನ್ನೆ ಹುಡುಗ ಬಂದಿದ್ನಲ್ಲ ನೋಡಕ್ಕೆ, ಅವ್ನು ನಮ್ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗಿದ್ದಾನಮ್ಮ. ಅರೆ ಇದೇನೇ ಇದು? ಮೊನ್ನೆ ಕೇಳಿದ್ರೆ ಅವ್ನ್ ಮೂಗೊಳ್ಳೆ ಡೊಳ್ಮೆಂಟ್ ಸಿಕ್ಕ ತರ ಇದೆ, ನಂಗೆ ಈ ಸಂಬಂಧ ಬೇಡವೇ ಬೇಡ ಅಂದೆ. ಏ ಇವತ್ತಿಗೆ ಅದೇ ಫ್ಯಾಷನ್ ಅಂತಮ್ಮ, ನಿಂಗೆ ಗೊತ್ತಿಲ್ಲ. ನೀನು ನಿನ್ನ ಸುಟ್ ಫ್ರೆಂಡ್ಸು, ಈಗಿನ ಕಾಲದ ಹುಡುಗರಿಗೆ ನಿಮ್ಷಕ್ಕೊಂದ್ ಬುದ್ಧಿ. ಶಂಕರನ್ ಮುಗೇನ್ ಬಾರಿ ಸಂಪಿಗೆ ಹೂತರ ಇದ್ಯಾ? ದೇವ್ರೆ ಶಂಕರನ್ನ ತಪ್ಸಿ ಕಾಪಾಡಪ್ಪ. ಹಾಗಾದ್ರೆ ದುಬೈ ಹುಡುಗಂಗೆ ಮಾತುಕತೆ ಆಡೋಕ್ ಹೇಳದ? ಬ್ಯಾಡ ಬಿಡು, ನಿನ್ ತರನೇ ಹಳ್ಳಿಲಿ ಬತ್ತಿ ಹೊಸ್ಕೊಂಡು ಇದ್ಬಿಡ್ತೀನಿ. ಇವತ್ತಿಗೆಲ್ಲ ಮುಗೀತು, ಗೊಬ್ಬರದ ಅಂಗಡಿಲೇ ಆರಾಮಾಗಿರು. ಈ ಜಗಳ ಇರದೆ
ನಾಳೆ ಸರಿ ಹೋಗ್ತಾಳೆ. ಶಿವ ರಾಮ, ಮೊದಲು ತೊಟ್ಟ ಕಾಪಿ ಕೊಡೋದು ಒಂದಿನ ಕೆಲಸ. ಅಪ್ಪೆ ಕಾಪಿ ಬೇಕನ? ಅಮ್ಮ ಪ್ರಪಂಚದಲ್ಲಿ ನೀನು ಒಬ್ಳೆ ಅನ್ಸತ್ತೆ ಮಧ್ಯರಾತ್ರಿಗೂ ಕಾಫಿ ಕುಡಿಯೋದು. ನೀನು ಹೋದ್ಮೇಲೆ ಗಂಗಾ ಜಲದ ಬದಲು ಬಾಯಿಗೆ ಕಾಫಿನೇ ಬಿಡ್ತೀನಿ. ಅದೆಂತದಕ್ಕೆ ಹಂಗಾಡ್ತೀಯ? ಮುಸ್ಕಿ ಅಂತ ಹಾಕೊಂಡ್ಯಾ? ಚಳಿನಾ? ಚಳಿನೂ ಇಲ್ಲ ಎಂತದೂ ಇಲ್ಲ, ನಾಳೆ ಒಬ್ರಿಗೆ ಚಳಿ ಬಿಡಿಸೋದಿದೆ. ನೀನು ಲೈಟ್ ಆರಿಸಿ ಬಾಗ್ಲಾಕೊಂಡು ಹೋಗು. ಬ್ಯಾಂಕ್ ಮ್ಯಾನೇಜರ್ ಮೂತಿಗೆ ಹಾಕಿ ತಿಕ್ಕು ಅಂತ ಕೆರೋಸಿನ್ ಮಂಜ ಕೊಟ್ಟ. ಕೊಡ್ತಾನೆ ಕೊಡ್ತಾನೆ, ಅವನಿಗೇನು ಎಲ್ಲ ಕೊಡ್ತಾನೆ. ಅಲ್ಲ ನಿನ್ನೆಯಿಂದ ಬರೀ ಬ್ಯಾಂಕು ಬಂಕು ಬಂಕು ಬ್ಯಾಂಕು ಇಷ್ಟ ಆಗಿದೆ ನನ್ನ ಜೀವನ. ಎಂತ ಸಾಯೋದು? ನೋಡ್ ಶಂಕರ, ಈ ಕಾರ್ಡ್ ಗಿಡೆಲ್ಲ ನಮ್ಮ ಕಂಟ್ರೋಲಿಗೆ ಬರೋದಿಲ್ಲ. ನೀನು ಹೆಡ್ ಆಫೀಸಲ್ಲಿ ಮಾತಾಡಿ ಬಗೆಹರಿಸ್ಕೋಬೇಕು. ನಂಬರ್ ಬರ್ಕೋ, 1860 1860 266 296 ಕಸ್ಟಮರ್ ಕೇರ್ ನಂಬರ್. ಅಲ್ಲ ಜನನ, ನಂಗಿದೆಲ್ಲ ಅಷ್ಟು ಅರ್ಥ ಆಗಲ್ಲ, ನೀನೇ ಒಂಚೂರು ಫೋನ್ ಮಾಡಿ ಮಾತಾಡ್ಕೊಡು. ಹೌದಾ? ಒಂದು ಕೆಲಸ ಮಾಡು, ರಾತ್ರಿ ಮನೆ ಬಂದ್ಬಿಡು, ಚನ್ನಮಾಮ ತೋರಿಸ್ತಾ ಊಟ ಮಾಡಿಸ್ತಾ ಹೇಳ್ತು. ಕಾರ್ಡ್ ಉಜ್ಬೇಕಾದ್ರೆ ನನ್ನ ಹತ್ರ ಕೇಳಿದ್ರ ನೀನು? ನಾ ಹಂಗೆ ಹೇಳಿಲ್ಲ ಜನಣ, ಆದ್ರೂ ಒಂಚೂರು. ಅಯ್ಯೋ, ಆ ನಂಬರಿಗೆ ಫೋನ್ ಮಾಡಪ್ಪ, ಮತ್ತೆ ಅವರೆಲ್ಲ ಹೇಳ್ತಾರೆ. ಹ್ಮ್ ಆಯ್ತು ಬರ್ತೀನಿ. ಹ್ಮ್ ಇಲ್ಲಿ ಇಲ್ಲಿ ಹೋಗಿ ಕಾರ್ಡ್ ಉಜ್ಜೋದು, ಇಲ್ಲಿ ಬಂದು ನಮ್ಮನ್ನು ಉಜ್ಜೋದು. ಅಜ್ಜಿ ಪಿಂಡ ಯಬ್ ತಗತ್ತೀನಿ ಹೇಳುದು. ಓ ಏನೇ ಶಂಕರ, ಅಪರೂಪಕ್ಕೆ ಐತಾಡ್ರ ಮೆಸ್ಸಿ ಬಂದಿರ? ಮತ್ತೆ ಮಂಡಿ ಕಡೆ ಹೋಗಿದ್ದೀನ, ಅಡಿಕೆ ರೇಟ್ ಏನಾದ್ರು ಜಾಸ್ತಿ ಆಯ್ತಡ? ಹಾ, ಈ ಬ್ಯಾಂಕ್ ಅವ್ರ ಸಾಹಸದಲ್ಲಿ ನನ್ನ ಮಂಡೆ ಬಿಸಿ ಜಾಸ್ತಿ ಆಯ್ತು. ಓ ಆಯ್ತಲ್ರೆ, ಬಿಸಿ ಬಿಸಿ ಮಂಡೆಗೆ ಒಂದು ತಣ್ಣಗಿರ ಮಜ್ಜಿಗೆ ಕೊಡಿ. ಓ ಯಾರಲ್ಲಿ? ನಮ್ಮ ಶಂಕರಂಗೊಂದು ಮಸಾಲೆ ಮಜ್ಜಿಗೆ. ನಿಮ್ ಬಸ್ಸಿಗೆ ನೀವೇ ಡ್ರೈವರು, ನೀವೇ ಕಂಡಕ್ಟ್ರು, ಫಸ್ಟ್ ಟೈಮ ನಿಮ್ ಬಸ್ ಹತ್ತಾ ಇರೋದು? ಅದು ಹಾಂಗ ಅಲ್ದ ಮಾಣಿ, ಹೋಟ್ಲು ಅಂದ್ಮೇಲೆ ಒಂದು ಪದ್ಧತಿ ಹೇಳಿರ್ತೀಲಿ. ಮತ್ತೇನೆ ಶಂಕರ, ಈ ಕೆರೋಸಿನ್ ಮಂಜ ಮಾಡಿರೋ ಕಾರ್ಡ್ ಎಡವಟ್ಟಿಂದ ನಾನು ಇರೋ ಬರೋ ದುಡ್ಡೆಲ್ಲ ಕಳ್ಕಂಡಲ್ಲ ಶಂಕರ. ನಮ್ ಕಡೆ ಆಗ್ಬರೋದು ಅಂದ್ರೆ ಇಸ್ಪಿಟ್ ಕಾರ್ಡ್ ಒಂದೇ. ಹೌದು, ಹಂಗಾದ್ರೆ ನನ್ ದುಡ್ಡು ವಾಪಸ್ ಬರೋದಿಲ್ಲ ನಾ ಶಿಷಣ. ಇದೆಲ್ಲ ಆ ಬ್ಯಾಂಕ್ನವ್ರ ಕಿತಾಪತಿಯ. ಆ ಮ್ಯಾನೇಜರ ಸಾಲ ವಸೂಲಿ ಮಾಡೋ ನೋಟಿಸ್ನ ಸರಿಯಾದ ಟೈಮಿಗೆ ಕೊಡ್ತ, ಬೇರೆ ಯಾವ ಕೆಲಸನೂ ನೆತ್ತಿಗೆ ಮಾಡೋದಿಲ್ಲ ಅವ. ಹಂಗಾದ್ರೆ ಈಗ ಎಂತ ಮಾಡೋಣ? ನಮ್ಮ ಸೇತುವೆ ಶೀತನ್ ಇದ್ನಲ್ಲ, ಅವಂಗೊಂದು ಮಾತು ಹೇಳಿ ನೋಡ. ದುಡ್ಡು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವನ್ ಸಾಹಸ ಮಾತ್ರ ಬೇಡ ಮರ. ಗಣೇಶನ್ ಮಾಡು ಅಂದ್ರೆ ಹನುಮಂತನ್ ಮಾಡೋ ಗಿರಾಕಿ ಅವ. ತಾಲೂಕ್ ಆಫೀಸು ಡಿ ಸಿ ಆಫೀಸು ಅಂತ ಸುತ್ ಸುತ್ ಸಾಯಿಸ್ತಾನೆ. ಆಯ್ತಲ್ರೆ, ಲೆಕ್ಕ ಬರ್ಕೊಳ್ಳಿ, ಮುಂದಿನ ತಿಂಗಳು ಕ್ಲಿಯರ್ ಮಾಡ್ತೀನಿ. ಕಸ್ಟಮರ್ ಕೇರಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ನಮ್ಮವರಿಗೆ ಕಾಲ್ ಕನೆಕ್ಟ್ ಆದ್ರೂ ಪಿಕ್ ಮಾಡ್ತಾ ಇಲ್ಲ. ಈ ಸಲ ಸಿಟ್ಟು ಬಹಳ ಜೋರಿದೆ ಅನ್ಸುತ್ತೆ, ಹೋಗೇ ನೋಡೋಣ. ನಮ್ಮ ಹುಡುಗಿನಾದ್ರೂ ಸರಿ ಮಾಡ್ಬೋದು, ಈ ಎಂ ಐ ಟಿ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲೋ ಎಡಗಡೆಯಿಂದ ಇದ್ದೀನಿ ಅನ್ಸುತ್ತೆ, ಗ್ರಾಚಾರ ಎಲ್ಲ ಒಟ್ಟಿಗೆ ಬಾರಿಸ್ತಾ ಇದೆ. ಇಲ್ಲಿ ಸುಬ್ಬಣ್ಣ ಅವ್ರ ಮೊದ ಮನೆಯಲ್ಲಿ ಅದ, ಇಲ್ಲೇ ಮುಂದೆ ಹೋಗಿ ಬಲ್ಗಡೆ ಸುಡ್ಗಾಡ್ ಸಿಗತ್ತೆ, ಅಲ್ಲಿ ಹೋಗಿ ಅಕ್ಷತೆ ಹಾಕಿ. ಹೋಗೆ, ನಂದೇ ನನ್ಗಾಗಿದೆ. ಅಯ್ಯೋ ನಮ್ಮ ಪೀರ್ತಿ,
ಲೇ ಸತೀಶ ಎಲ್ಲಿದ್ಯಾ ಬೇಗ, ನನ್ನ ಗಾಡಿ ಹಾಳಾಗಿದೆ, ಕಾರ್ ತಗೊಂಡ್ ಬೇಗ ಬಾಯಿಲಿಗೆ. ಇಲ್ಲಿ ತುಮ್ರಿ ಸರ್ಕಲ್ ಹತ್ರ ಬಾ. ಒಂದ್ ಮೂಗ್ ಬಟ್ ಕೊಡ್ಸಕ್ ಕನ್ಫ್ಯೂಸ್ ಮಾಡ್ತೀಯಾ? ಇಡೀ ಜೀವನ ಸಾಕ್ತಿಯನ? ನಿನ್ ಮದ್ವೆ ಆಗಿ ಈ ಹಾಳ್ ಹಳ್ಳಿ ಸಗಣಿ ಬಾಚ್ಕೊಂಡು ಗೊಬ್ಬರಕ್ ಗಬ್ನಾದಲ್ಲಿ ಕೂರಕ್ ಆಗಲ್ಲ ನಂಗೆ. ಮೊದ್ಲೇ ಮಲ್ನಾಡ್ ಮಕ್ಕಳನ್ನೆಲ್ಲ ಕಳ್ಕೊಂಡು ಅನಾಥ ಆಗಿದೆ, ನೀನ್ ಹೇಳಿದೆ ಅಂತ ಬೆಂಗಳೂರಿಗೆ ಬಂದ್ ಕೂರಕ್ ನನಗೂ ಆಗಲ್ಲ. ಅದಕ್ಕೆ ನಾನೇ ಬಿಟ್ಟು ಹೋಗ್ತೀನಿ ಬಾ. ಏ ಸೌಮ್ಯ, ಬಾರೇ ಮಾರೈತಿ, ಈಗಲೇ ಸಾಗರ ಕರ್ಕೊಂಡು ಹೋಗ್ತೀನಿ. ನಿಂಗೆ ಯಾವ ಮೂಗ್ಬಟ್ ಬೇಕೋ ಅದ್ ಕೊಡಿಸ್ತೀನಿ. ನಿನ್ ಮೂಗ್ಬಟ್ ಯಾರ್ಗ ಬೇಕು? ನಾನ್ ದುಬೈ ಹುಡುಗನ್ ಮದ್ವೆ ಆದ್ರೆ ಮೈ ತುಂಬಾ ಬಂಗಾರ ಹಾಕ್ತಾರೆ. ಶಂಕರ ಸುಮ್ನೆ ಹೋಗ್ತಾ ಇಲ್ಲ, ಊರವ್ರನ್ನೆಲ್ಲ ಕರ್ದು ಪಂಚಾಯತಿ ಮಾಡ್ಲ? ಅಷ್ಟೆಲ್ಲ ಬೇಕಾಗಿಲ್ಲ, ನನಗೂ ಸ್ವಾಭಿಮಾನ ಇದೆ. ನಿನ್ಗಿಂತ ಚೆನ್ನಾಗಿರೋ ಹುಡುಗಿನ ಮದ್ವೆ ಆಗ್ತೀನಿ. ಹೋಗೆ ಆಗು, ಹೋಗೋ ಹೋಗೋ. ಏನೋ ಶಂಕರ, ಮೂರ್ನಾಕ್ ದಿನದಿಂದ ಪತ್ತಿಲ್ಲ, ಯಾಕಡೆ ಹೋಗಿದ್ದೆ? ಹಾ, ಎಮ್ಮನೆ ಎಮ್ಮೆ ಕಳೆದೋಗಿತ್ತು, ಹುಡ್ಕಕ್ ಹೋಗಿದ್ದೆ. ನಿಂದೆ ಅಂತದೆ ಕರ ಹಾಕಿತ್ತು, ಒಂಚೂರು ಗಿಣ್ಣ ತಿನ್ಕೊಂಡು ಹೋಗ್ಲಕ್ಕೆ ಬಾರ. ನನ್ ಲೈಫೆ ಇಲ್ಲಿ ಸುಟ್ ಸುಣ್ಣ ಇದು ಗಿಣ್ಣ ಅಂತ. ನಿಂಗೆ ಇಷ್ಟಾಳ್ ಮಾಡಿದ್ದಿ ಬಾರಾಪಿ. ಅಪ್ಪಿ, ಕುಸ್ಮತ ಫೋನ್ ಮಾಡಿದ್ರು, ಸೌಮ್ಯಗ್ ಹುಡ್ಗನ್ ನೋಡಿದ್ರಂತೆ. ಅಮ್ಮ, ಸಂಬಂಧದಲ್ಲಿ ಮದ್ವೆ ಆದ್ರೆ ಮಕ್ಳು ಹೆಂಗೆಂಗ ಹುಡ್ತಾರಂತೆ. ಅದೆಂತಕ್ಕ, ಈಗ ನೀ ಸರಿ ಇಲ್ಲ್ಯಾ? ಅಲ್ಲ, ಘನ ಕೂಸಾಗಿದ್ಲು, ಒಂಚೂರು ದುಡ್ಡು ಬಂಗಾರದ ಆಸೆ ಇರಲಿಲ್ಲ. ಹಳ್ಳಿ ಮನೆಗೆ ಹೇಳಿ ಮಾಡಿಸಿದ ಕೂಸಾಗಿತ್ತದು. ನಿಂಗೆ ತರಣ ಮಾಡಿದ್ದೆ, ಆದ್ರೆ ನೀ ಮದ್ವೆ ಮಾತೆತ್ತಿದ್ರೆ ನಂಗೆ ಬೈತ, ಅದಕ್ಕೆ ಸುಮ್ಮನದೆ. ನಿಂಗೆ ಕಾಫಿ ಮದ್ವೆ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಬೇಕಾದ್ರೂ ಓದ್ತೀನಿ, ಫಸ್ಟ್ ನನ್ನ ದುಡ್ಡು ವಾಪಸ್ ಕೊಡಯ್ಯಾ. ನಮಸ್ಕಾರ, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ಅಲ್ಲ, ನೀವು ಸಹಾಯ ಮಾಡಿ ಸಾಕಾಗಿದೆ, ಫಸ್ಟ್ ನನ್ನ ದುಡ್ಡು ವಾಪಸ್ ಕೊಡಿ. ನಿಮ್ ಪ್ರಾಬ್ಲಮ್ ಏನಂತ ಹೇಳಿ ಸರ್. ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿಸಿದೆ, ಅಲ್ಲಿ ಎರಡ್ ಸತಿ ಕಾರ್ಡ್ ಚೆಕ್ ಮಾಡಿ, ಆ 2300 ಸತಿ ಕಟ್ ಆಯ್ತು. ಅಲ್ಲಿ ಮಾತ್ರ 2300 ಮಾತ್ರ ಬಂದಿದೆ, ಬ್ಯಾಂಕ್ ಹೋಗಿದೆ, ಅವ್ರು ಬಂದಿಲ್ಲ. ಅದು ನಾನೀಗ 2300 ರೂಪಾಯಿ ಲಾಸ್ ಅಲ್ಲಿ ಇದ್ದೀನಿ, ಅದನ್ನ ನೀವು ಕೊಡಬೇಕು ಅಷ್ಟೇ. ನಿಮ್ ಡೆಬಿಟ್ ಕಾರ್ಡ್ ನಂಬರ್ ಹೇಳಿ ಸರ್. 4081 9097 7033. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ, ರಿಪೋರ್ಟ್ ಬರೋದಕ್ಕೆ 45 ದಿನ ಬೇಕು ಸರ್. ಇಂತ ನನ್ ದುಡ್ಡು ನಂಗೆ ವಾಪಸ್ ಕೊಡಕ್ಕೆ 1.5 ತಿಂಗಳು ಬೇಕಾ? ರೂಲ್ಸ್ ಹಾಗೆ ಇದೆ ಸರ್, 45 ದಿನ ವೇಟ್ ಮಾಡಿ. ಅಲ್ಲ, ನಂಗೆ ಇದು ಅರ್ಥನೇ ಆಗ್ತಾ ಇಲ್ಲ. ಇದು ನನ್ ದುಡ್ಡು ಹಂಗೆ ಸಂಪರ್ಕಿಸಿದಕ್ಕೆ ಧನ್ಯವಾದಗಳು. ಎಷ್ಟು ದಿವಸ ಕಾಯ್ಬೇಕ್ರಿ? ಆಗ್ಲೇ 30 ದಿವಸ ಆಗಿದೆ. ನಂದು ನಂಗೆ ವಾಪಸ್ ಕೊಡಕ್ಕೆ 30 ದಿವಸ ಬೇಕಾ? ಬೆಳೆ ಬೆಳಗ್ನೆ ಬಂದ್ರಿ ಇಲ್ಲಿ ತಾಳೆ ತಿನ್ಲಿಕ್ಕೆ.
ಚೆನ್ನಾಗಿದ್ದೀರಾ? ಬೆಳಿಗ್ಗೆ ಬರ್ತೀರಾ? ಹಲ್ಕಿಸಿದ್ದೀರಾ? ಸಂಜೆ ಎದ್ದು ಹೋಗ್ತೀರಾ? ಅಲ್ಲ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಪ್ರಮೋಷನ್ ಗ್ಯಾರಂಟಿ ಸರ್? ಗ್ಯಾರಂಟಿ? ಹಾಂ, ಥ್ಯಾಂಕ್ ಯು ಸರ್. ಧಿಕ್ಕಾರ, ಧಿಕ್ಕಾರ ಬ್ಯಾಂಕ್ ಮ್ಯಾನೇಜರ್ಗೆ, ಧಿಕ್ಕಾರ ಹಗಲಾದ ಮೇಲೆ ರಾತ್ರಿ ಬ್ಯಾಂಕ್ ಮ್ಯಾನೇಜರ್ ಕಂತ್ರಿ. ಎರಡು ಎರಡು ನಾಲ್ಕು ಮ್ಯಾನೇಜರ್ ಸವಾಲು. ಬ್ಯಾಂಕ್ ಅಲ್ಲಿ ಬಂದು ಕೂಗಾಡ್ಬೇಡಿ, ಬೇರೆ ವ್ಯವಹಾರಕ್ಕೆ ತೊಂದರೆ ಆಗ್ತದೆ. ಏಯ್, ಈ ಸೇತುವೆ ಸೀತಣ್ಣ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಊರಿಗೆ ಸೇತುವೆ ಇದ್ದಂಗ ನಾನು ಶರಾವತಿ ಹಿತರಕ್ಷಣಾ ವೇದಿಕೆ ಮಾಡಿದ್ದೆ ಊರಿನ ಜನರ ಸಲುವಾಗಿ. ನನ್ನ ಹತ್ರ ನಿನ್ನಾಟ ಬೇಡ. ನೋಡಿ, ಯಾರೆಷ್ಟೇ ಕೂಗಾಡಿದ್ರು ಸರ್ಕಾರ ಹಣ ಮಂಜೂರು ಮಾಡುವವರೆಗೂ ಬೆಳೆ ಸಾಲ ಕೊಡಕ್ಕಾಗಲ್ಲ ಅಷ್ಟೇ. ಏ, ಸರ್ಕಾರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ತಂಗಡು ಮಾಡ್ಬಿಡ್ತೀವಿ ನಾವು ನಿನ್ನ. ಹಾಕ್ರ ಧಿಕ್ಕಾರ, 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 ಧಿಕ್ಕಾರ. ಹಳೆ ವರ್ಷಕ್ಕೆ ಸಾಗರಕ್ಕೆ ಹೋಗತ್ತೆ, ನೀವ್ ಒಂಚೂರ್ ಮುಂದ್ವರ್ಸಿ. ಮುಸುಳಿ ಮೂರ್ ಪಾಲ್ ಮಾಡ್ಬಿಡ್ತೀನಿ. ನಾವಿಲ್ಲಿ ಇವನ್ ಎತ್ತಂಗಡಿ ಮಾಡಕ್ ಗಂಟ ಹರ್ಕತ್ತಿದ್ದೇವೆ, ನೀನ್ ಸಾಗರಕ್ಕೆ ಹೋಗ್ತಾನಂತೆ. ಶಂಕರ, ಒಳ್ಳೆ ಸಮಯಕ್ಕೆ ಬಂದೆ ಮರಯ್ಯ. ನಿನಗೂ ಗೊತ್ತಿದ್ಯಲ್ಲ, ಅವತ್ತು ಈ ಬ್ಯಾಂಕ್ ಮ್ಯಾನೇಜರ್ ನನಗೆ ಬೈಬೇಕಾದ್ರೆ ನೀನು ಇದ್ಯಲ್ಲ. ಅಲ್ಲ, ಅದು ಸೀತಣ್ಣ. ಏ, ನೀನ್ ಹೆದ್ರ ಬೇಡ, ಅದೇನಿದೆ ವಿಷಯ ಹೇಳು. ಅಲ್ಲ, ಅದು ನಂದು 2300 ರೂಪಾಯಿ 45 ದಿವಸ ಆಗೋಯ್ತು, ಇನ್ನ ಸುದ್ದಿ ಇಲ್ಲ. ಇವನ ಇಲ್ಲಿ ಲಕ್ಷಾಂತರ ರೂಪಾಯಿಗೆ ಹೋರಾಟ ನಡೀತಿದೆ, ಇವೊಂದು 2300 ಕೇಸ್. ಏ ಮ್ಯಾನೇಜರ, ಯಾರ ಹತ್ರ ಮಾತಾಡ್ತಿದ್ಯಾ? 1,00,000 ರೂಪಾಯಿ ಆದ್ರೆ ಮಾತ್ರ ದುಡ್ಡ, 2,300 ರೂಪಾಯಿ ದುಡ್ಡಲ್ಲ. ನಿಲ್ಲಿಸು, ಬಿಟ್ಟ ಅಂದ್ರೆ ಮಂಡೆ ಮೇಲಿರೋ ಮೂರು ಕೂದಲು ಮಾಯ ಬಿಡ್ಬೇಕು. ಸೀತಣ್ಣ ಬೇಡ ಬಿಡಿ. ನಿನಗಿದೆಲ್ಲ ಗೊತ್ತಾಗೋದಿಲ್ಲ ಶಂಕರ, ಇವನಿಗೆ 4 ತದಕಿರೇ ಬುದ್ಧಿ ಬರೋದು. ಅಯ್ಯೋ ಸೀತಣ್ಣ ಬಿಟ್ಬಿಡಿ, ನಮ್ ಜನನ ಸ್ವಲ್ಪ ಟೆನ್ಷನ್ ಇದ್ದಾರೆ. ಟೆನ್ಷನ್ ಗೆನ್ಷನ್ ಎಂತದ? ಏಯ್, ನೀನ್ ಕೊಡದೆ ಹೋದ್ರೆ ಏನತ್ತ? ನಮ್ಮ ಶಂಕರ 2,300 ರೂಪಾಯಿ ತಗೊಂಡೆ ತಗತ್ತಾನೆ ವಾಪಸ್ಸು. ತಗೊಂಡ್ರೆ ಖುಷಿನೇ. ಸರಿಯಾಗಿ ಕೇಳಿಸ್ಗ, ಹೆಡ್ ಆಫೀಸು, ಹೆಡ್ ಆಫೀಸು, ಹೆಡ್ ಆಫೀಸಿಗೆ ಹೋಗಿ 2,300 ರೂಪಾಯಿ ವಾಪಸ್ ತಗತ್ತಾನೆ. ತಗಳಕ್ ಆಗ್ಲಿಲ್ಲ ಅಂದ್ರೆ ಮೀಸ ಶಂಕರ ಬಳಸ್ಕೊತಾನೆ. ಓ ಸೀತಣ್ಣ, ಎಂತ ತ್ರೋ ನಿಮ್ಮ ಸ್ಟ್ರೈಕ್? ಅವನಿಗೆಲ್ಲ ವ್ಯವಸ್ಥೆ ಮಾಡಿದೇನ? ಈಗ ಶಂಕರನ ಮನೆಗೆ ಹೋಗಿ ಎಲ್ಲರೂ ಸೇರಿ ಅವನಿಗೆ ವಿಷಯ ತಿಳಿಸ್ಕೊಂಡು ಮಾತಾಡ್ಕೆ ಬಂದ್ರೆ. ಸಮ ಸಮ, ಹಂಗಾರ ಒಂದ್ ಕೆಲಸ ಮಾಡ್ರಿ, ನೀವೆಲ್ಲ ಮುಂದೋಗಿರ್ರಿ, ನಾನು ಒಂಚೂರು ದನ ಕಟ್ಟಕ್ ಬೈತೀನಿ. ಬೆಗ್ನ ಬಾ. ಅಡ್ಡಿಲ್ಲ, ಅಡ್ಡಿಲ್ಲ. ಏ ಮಂಜ, ಬಸ್ ಬಂದ್ರೆ ಪೇಪರ್ ತಂದ್ಬಿಡು, ಆ ಸೇರಿನ ಎಂತ ಅಂತ ನೋಡಕ. ಅಡ್ಡಿಲ್ಲ, ಅಡ್ಡಿಲ್ಲ, ತಗೋಬೈತೀನಿ. ನಡಿ, ಏನ್ ಸೇರೋ ಎಂತದ ಇವ್ರು? ಶಂಕರ, ಬೆಂಗಳೂರಿನ ಬಗ್ಗೆ ಮುಂಜ ಹೇಳಿದ್ದೆಲ್ಲ ಸರಿ ಕೇಳಿಸ್ಕೊಂಡಿದ್ದೀರ? ಹಾ, ಅವ್ನ್ ಮಾತು ಕಟ್ಕೊಂಡು ಕಾರ್ಡ್ ಉಜ್ಜಿ ದುಡ್ಡು ಕಳ್ಕೊಂಡಿದ್ದಾಯ್ತು, ಇನ್ ಬೆಂಗಳೂರಿಗೆ ಹೋಗಿ ಮೀಸೆ ಬಳಸ್ಕೊಳ್ಳೋದು ಬಾಕಿ. ಲೇ ಶಂಕರ, ನನ್ನಿಂದಾಗಿ ಬೆಂಗಳೂರಿಗೆ ಹೋಗ ಯೋಗ ಬಂತು ಅಂತ ಖುಷಿ ಪಡ. ಅದು ವಸ್ತುಗಿಂತ ವಿಷಯ ಮುಖ್ಯ ಆದಾಗ ಹೋರಾಟ ಮಾಡದೆಯಾ? ಬಿಟ್ಬಿಡು. ಈಗ ನನ್ನೇ ನೋಡು, ಆ ಬೇಲಿ ಸಾಲಿನ ಜಾಗದ ಸಲುವಾಗಿ ಸತ್ಯಣ್ಣನ ವಿರುದ್ಧ ಕೋರ್ಟಿಗೆ ಹೋದೆ. ಈಗ ಜಾಗದ 3 ವರ್ಷ ಕಳ್ಕಂಡ, ಆ ಪ್ರಶ್ನೆ ಬೇರೆ. ಆದ್ರೆ ಇವಾಗ ಆ ಜಾಗದ ತಂಟೆಗೆ ಅವನ್ ಬರ್ತಾನ? ಇದು ಹಂಗೆ ಆತಲ್ಲ. ಬುಕ್ ಇದೊಂದು ಫೈಲ್ ಬರೆಯುವ ಹಿಂಗೆ ತೆಗೀರ, ತೆಗೀರಿ, ತೆಗೀರಿ. ಹಾ, 7 ಗಂಟೆ ಆವತ್ತು ಆಟ ಆಡ್ತಾ ಆಟ ಆಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ. ಬನ್ನಿ, ಹೋಪನ ಬರ. ಶಂಕರ, ನಿಂಗೇನ್ ತಲೆ ಬಿಸಿ ಬೇಡ, ಇದು ಊರಿನ ಹೋರಾಟ ಅಂತ ತಿಳ್ಕ. ಸೀತಣ್ಣ ಬೆಂಗಳೂರು ಜೊತೆ ಕರ್ಕೋ. ಬೇಡ ಮಾರ, ನಾನು ಒಬ್ನೇ ಹೋಗ್ತೀನಿ. ಹಂಗಾರೆ ನೀನು ಬಸ್ ಸ್ಟ್ಯಾಂಡಿಗೆ ಒಂದು ಬಂದ್ಬಿಡು ಸಾಕು, ಮುಂದಿನ ಅರೇಂಜ್ಮೆಂಟ್ ಎಲ್ಲ ನಾ ಮಾಡಿರ್ತೇನೆ. ಸರಿ, ನಡ್ರಿ. ಬರ್ರ 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 ನಡೀರಿ. ಒಟ್ಟಿನಲ್ಲಿ ಶಂಕರ ಮೀಸ ಉದುರದೇ ಇದ್ರೆ ಸಾಕು. ದೇವ್ರೆ, ಸೀತಣ್ಣ ಸೇತುವೆ ತರ ನನ್ನ ನದಿಗೊಂದು ಹಾರಿಸ್ಬಿಡಪ್ಪ. ಅರ್ಧ ಟೀ, ಹಾಫ್ ಪ್ಲೇಟ್ ರೈಸ್ ಬಾತು, ಇದೇ ಆಯ್ತಲ್ಲ ನಮ್ ಲೈಫು. ದಿನಾ ಬೆಳಿಗ್ಗೆ ನಾವು ಆಫೀಸಿಗೆ ಬರ್ತೀವಿ ಬಿಟ್ರೆ ಒಂದ್ ಕೇಸು ನಮ್ ಹತ್ರ ಬರಲ್ಲ. ಸಿಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಇನ್ನೆಷ್ಟಂತ ಕಾಯೋದು? ಕಾದು ಕಾದು ಕೊನೆಗೊಂದಿನ ನಾವೇ ಪೇಷಂಟ್ ಆಗ್ತೀವಿ. ಒಂದ್ ಕೇಸ್ ಗೆಲ್ಬೇಕು ಅಂತಿದೆ ಕಣೆ.
ಜೂನಿಯರ್ ಲಾಯರ್ ಅಂತ ಹೇಳ್ತಿದ್ದವರೆಲ್ಲ ತಿರುಗಿ ನೋಡ್ಬೇಕು. ಬೈ ದ ವೇ, ನೀನು ಲೈಫ್ ಅಲ್ಲಿ ಇಷ್ಟು ಕೇರ್ಲೆಸ್ ಆಗಿದ್ರೆ ಏನೂ ಆಗಲ್ಲ, ಸ್ವಲ್ಪ ಸೀರಿಯಸ್ ಆಗೋ ಲೈಫ್ ಅಲ್ಲಿ ಎಲ್ಲ ಸಾಧ್ಯ. ಆ ತರ ಒಂದ್ ಕೇಸ್ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ, ಸಿಕ್ಕಿದ್ಮೇಲೆ ಅವೆಲ್ಲ ಆಗೋಣ. ಬೈ ದ ವೇ, ಕೇಸ್ ಅಂತಿದ್ದಾಗೆ ನೆನಪಾಯ್ತು, ನಮ್ ಸೀತಮಾವ ಇದಾರಲ್ಲ, ಅವರು ನಾಳೆ ಬರ್ತಾ ಇದಾರೆ, ಯಾರನ್ನ ಕಳಿಸ್ತಾ ಇದಾರೆ, ಏನೋ ದುಡ್ಡಿನ ಕೇಸ್ ಅಂತೆ. ದುಡ್ಡಿನ ಕೇಸ್? ನಾನ್ ಸ್ವಲ್ಪ ದಿನ ಇರೋದಿಲ್ಲ, ನೀ ತಗೊಂಡ್ಬಿಡು. ಸರಿನಾ? ಓಕೆ. ಎಷ್ಟಾಯ್ತು ಸರ್? ಬೈಟು ಅಲ್ವಾ, 8 ರೂಪಾಯಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇದು 12ನೇ ತಾರೀಕು ಚಿಲ್ಲರೆ ಇಲ್ಲ ಅಂತ ಕೊಟ್ರಲ್ಲ ಅದು. ಆಮೇಲೆ ಇದು 11 ಗಂಟೆಗೆ ನಾನು ಮತ್ತೆ ಸರಸ್ವತಿ ಟೀ ಕುಡಿದ್ವಲ್ಲ ಅದು ತಗೊಳ್ಳಿ. ಅಲ್ಲ, ನೀನು ಯಾವ್ದು ಕೇಸ್ ಇಲ್ದಿರೋ ದೊಡ್ಡ ಲಾಯರ್ ಅಂತ ಗೊತ್ತು, ಆದ್ರೆ ಪಾಪ ಅವ್ರ ಜೊತೆ ವಾದ ಮಾಡಿ ಯಾಕ್ ತಲೆ ಕೆಡಿಸ್ತೀಯ? ಬಾ, ನಾ ನಿಂಗೆ ಕೊಡೋ ಕೇಸ್ನ ತಗೋ, ತಗೊಳ್ಳಿ. ಅಯ್ಯೋ, ಒಳ್ಳೆ ಮೆಂಟ್ಲು ಕೇಸ್ ಆಯ್ತು, ಬರ್ತೀವಣ್ಣ. ದೇವ್ರೆ ಕಾಪಾಡಪ್ಪ. ಶರಾವತಿ ಹಿತರಕ್ಷಣಾ ವೇದಿಕೆಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಿನಗೆ ಸೀಟು ಹಿಡಿದಿಟ್ಟಿದ್ದೇನೆ ನೋಡು. ಹೌದು, ಕಷ್ಟ ಆಗಿರೋದು. ಟಿಕೆಟ್ 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 ಟಿಕೆಟ್. ಆ ಟಿಕೆಟ್ ಅದೊಂದು ಮರ್ತೋತು ಮರಯ್ಯ. ಸರಿ ಶಂಕರ, ಗಿಣ್ಣ ತಗೊಂಡೋಗೋ. ಅಜ್ಜಿ, ನಿಮ್ ಮನೇಲಿ ಇರೋದು ಎಂತ ದನನ ನಾಯಿನ? 6 ತಿಂಗಳಿಗೆ ಮರಿ ಹಾಕ್ತಲ್ಲ. ಎಂತಕ್ಕೆ ಹಿಂಗ್ ಮಾಡ್ತೀಯ? ಹಿಂದಿನ ಸರಿಗೂ ತಗೊಂಡೋಗಿದಿಲ್ಲ, ಈ ಸರಿಗಾರು ತಗೊಂಡೋಗೋ ಮಗ. ಕೊಡು ಸಾಯಿ. ಆಮೇಲೆ ಅದು ಶಂಕರ, ನಮ್ದು ಉಜ್ಜ ಮಿಷನ್ ಒಂದ್ ಕೈ ಕೊಟ್ಬಿಟ್ಟೆ ಬರ್ಯ, ರಿಪೇರಿ ಮಾಡಿಸ್ಕೆ ಬತ್ತೀಯನು. ಏ ಶಂಕರ, ಊರು ಮರ್ಯಾದಿ ಕಾಪಾಡೋ ನೀನೇ, ಕಾಪಾಡ್ಕೊಂಡು ಬಾ ಮರಯ್ಯ. ನಿನ್ನೆ ನಮ್ಕೊಂಡಿದ್ದು ಬೆಂಗಳೂರು ಹುಷಾರು ಬರ್ತೀನಂಗಾರೆ. ಬ್ಯಾಕ್ವರ್ಡ್ ತುಂಬ್ರಿ, ಹೊಳಬಾಗ್ಲು ಸಿಗಂದೂರ್ ಸಾಗರ 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 ಸಾಗರ. ರಯ್ಯ 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 ಕೇಳಿ ಒಂದ್ ಕ್ಲೈಂಟ್ ಕಳ್ಸಿದ್ಯಪ್ಪ, ಥ್ಯಾಂಕ್ ಯು ಸೋ ಮಚ್. ಎಷ್ಟಾಯ್ತು? 225 ಸರ್. 225 ಸರ್. ನಿಮಗ್ ದುಡ್ಡು ಕೊಟ್ಟು ಕೊಟ್ಟು ನಮ್ ಖಾತೆಲಿ ಹಣ ಇಲ್ಲ. ಬೆಂಗಳೂರು ಸರ್ ಇದು, 10 ರೂಪಾಯಿ ಕೊಡಕ್ ಹಿಂದೆ ಮುಂದೆ ನೋಡ್ತಿರಲ್ಲ. ಸಾಗರದಿಂದ ಬೆಂಗಳೂರಿಗೆ ನನಗೆ ಅಷ್ಟಾಗಿಲ್ಲ. ಕೆಂಪ ಸತ್ಕೊಂಡ್ ಬಂದ್ಬಿಡ್ತೀರಾ? ಹೋಗ್ಲಿ ಬಿಡಿ ಸರ್. ಹೋಗೆ. ಹಾ, ನಮಸ್ತೆ ಸರಸ್ವತಿ ಅವರ? ಹಾ, ಎಸ್ ಪಿ ಕುಲಕರ್ಣಿ ಆಫೀಸು. ಹಾ, 2ನೇ ಫ್ಲೋರಾ? ಆಯ್ತು, ಸರಿ ಬಂದು. ಒಂದು ದೊಡ್ಡ ಸೂಟ್ ಕೇಸ್, ತುಂಬಾ ದುಡ್ಡು ಕೊಡು. ಒಂದು ಕೇಸ್ ಹಾಕಿರ್ಲಪ್ಪ, ಅದರಿಂದ 50% ನಿಮಗೆ ಕೊಡ್ತೀನಿ, ಬಾಕಿ ನಾನು ಇಟ್ಕೋತೀನಿ. ಲಂಚ ಅಲ್ಲ ನನ್ನ ಖುಷಿಗೆ. ಇಲ್ಲಿ ಇಲ್ಲಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ನಿಮ್ಗೆ ವೇಟಿಂಗ್. ಮಲ್ನಾಡ್ ಸೂಪರ್ ಪ್ಲೇಸು, ನಾನ್ ಕರ್ಕೊಂಡು ಹೋಗುವಂತ ನನ್ನ ಫ್ರೆಂಡ್ ಆ ಸರಸ್ವತಿಗೆ ಹೇಳ್ತಾ ಇರ್ತೀನಿ. ನಿಮ್ಮೂರೇ ಚೆನ್ನಾಗಿದೆ ಅಂತ ಈಗೀಗ ನಮ್ಮೂರಿಂದ ಎಲ್ಲ ಇಲ್ಲೇ ಬಂದ್ ಬಿದ್ದಿರ್ತಾರೆ. ನಿಮ್ದು ಯಾವ ಕೇಸು? ಜಮೀನ್ದ ಅಥವಾ ಡೈವೋರ್ಸ್ ಕೇಸು? ಅಲ್ಲ ಮೇಡಮ್, ದುಡ್ಡಿಂದು. ದುಡ್ಡಿಂದ? ದುಡ್ಡು 600,000 ರೂಪಾಯಿ ಸಾಲ ಕೊಟ್ಟು ವಾಪಸ್ ಬಂದಿಲ್ವಾ? 600,000 ರೂಪಾಯಿ ಇಲ್ಲ ಮೇಡಮ್. ಮತ್ತೆ? ಬ್ಯಾಂಕ್ ಅವರು ನನ್ನ ಕಾರ್ಡ್ ಇಂದ ಕಟ್ ಆಗಿರೋ 2,300 ರೂಪಾಯಿ ಇನ್ನೂ ವಾಪಸ್. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಮೇಡಮ್.
ನಮ್ಮೂರಲ್ಲಿ ಸೀತಣ್ಣ ಅಂತ ಇದ್ದಾರೆ, ಅವರು ಹೆಡ್ ಆಫೀಸಿಗೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗಕ್ಕೆ ಹೇಳು ನೋಡಿ. ಇಟ್ಸ್ ಓಕೆ ಇಟ್ಸ್ ಓಕೆ. ನೀವೊಂದು ಕೆಲಸ ಮಾಡಿ, ಬ್ಯಾಂಕ್ ಹೆಡ್ ಆಫೀಸಿಗೆ ಹೋಗಿ ಲಾಯರ್ ಪದ್ಮಾ ಕಳಿಸಿದ್ದಾರೆ ಅಂತ ಹೇಳಿ. ಅಂದ್ರೆ ನಿಮ್ ಹೆಸರು ಹೇಳಿದ್ರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ. ನನ್ನ ಹೆಸರು ಹೇಳಿ ಚುಟ್ಕೆ ಹೊಡಿಯೋದ್ರೊಳಗೆ ನಿಮ್ ದುಡ್ಡು ವಾಪಸ್ ಬರುತ್ತೆ. ಓಕೆ, ನನಗೊಂದು ದೊಡ್ಡ ಕೇಸ್ ಇದೆ, ಸೊ ಹೋಗ್ಬೋದು ನೀವು. ಓಕೆ ಮೇಡಮ್, ಈ ಬ್ಯಾಂಕ್ ಹೆಡ್ ಆಫೀಸ್ ಎಲ್ಲಿದೆ ಮೇಡಮ್? ಎಂ ಜಿ ರೋಡಲ್ಲಿ, ಯಾರನ್ನಾದ್ರೂ ಕೇಳ್ಕೊಂಡು ಹೋಗಿ. ಬರ್ತೀನಿ ಮೇಡಮ್. ಯಾರೇ ಅವನು ವಿಚಿತ್ರ ಗಿರಾಕಿ? ನಾನೇನೋ ಡಿವೋರ್ಸ್ ಕೇಸು ಪ್ರಾಪರ್ಟಿ ಕೇಸು ಇರುತ್ತೆ ಅಂತ ಅನ್ಕೊಂಡಿದ್ದೆ. ವರ್ಷ ಪೂರ್ತಿ ಸೆಟ್ಲ್ ಆಗ್ಬೋದು ಅಂತ ಖುಷಿಯಾಗಿದ್ದೆ. ಬಟ್ ಗಾಡ್, ದಿಸ್ ಇಸ್ ಸೋ ಅನ್ಫೇರ್. ನಾನು ಪೂಜೆಗೆ ತಂದಿದ್ದ ಹೂವಿನ ದುಡ್ಡು ಬರಲಿಲ್ಲ. ಒಳ್ಳೆ ಕಥೆ ಉಳಿತು. ನೆಕ್ಸ್ಟ್ ಕೇಸಿಗೆ ಬೇಕಾಗತ್ತೆ. ಇಷ್ಟೊಂದು ಸಣ್ಣ ಪುಟ್ಟ ಕೇಸ್ನೆಲ್ಲ ದಯವಿಟ್ಟು ಕಳಿಸ್ಬೇಡ ದೇವ್ರೆ, ಪ್ಲೀಸ್. ಏನಮ್ಮ ಸಣ್ಣ ಕೇಸು ದೊಡ್ಡ ಕೇಸು ಅಂತ ಮಾತಾಡ್ತಿದ್ರಿ? ಏನಿಲ್ಲ ಮೇಡಮ್, ಹಳ್ಳಿಯಿಂದ ಒಬ್ರು 2300 ಕಳ್ಕೊಂಡಿದ್ದೀನಿ ಅಂತ ಬಂದಿದ್ರು. ಓಕೆ, ಅದಕ್ಕೆ ಬೈದು ವಾಪಸ್ ಕಳಿಸ್ದೆ. ಅದಕ್ಕೆ ಸಣ್ಣ ಕೇಸು ಅಂತ ಮಾತಾಡ್ತಿದ್ರ? ನೋಡು, 300 ಆಗ್ಲಿ 2300 ಆಗ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಈ ಲಿಫ್ಟ್ ಹತ್ತೋಕ್ಕೂ ಮುಂಚೆ ಮೆಟ್ಲು ಹತ್ತೋದನ್ನ ಕಲ್ತಿರ್ಬೇಕು. ದುಡ್ಡು ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದ್ ತರ ಇರುತ್ತೆ. ಶ್ರೀಮಂತವಾಗಿರೋ ಜಾಗದಲ್ಲೂ ಒಬ್ಬ ಭಿಕ್ಷುಕ ಇದ್ದೇ ಇರ್ತಾನೆ. ಸರಿ ಸರಿ, ಅಷ್ಟು ದೂರದ ಊರಿಂದ ಕೇವಲ 2300 ಇಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್. ಯೋಚನೆ ಮಾಡು. ಸರಿ ಮ್ಯಾಮ್, ಐ ವಿಲ್ ಥಿಂಕ್ ಅಬೌಟ್ ಇಟ್. ಏನಾಗ್ಬೇಕಾಗಿತ್ತು? ಇದೊಂಚೂರು ಚೆಕ್ ಮಾಡಿ ಮ್ಯಾಮ್. ಸರ್ ಹೇಳಿ. ಲಾಯರ್ ಪದ್ಮಾ ಅವ್ರು ಕಳಿಸಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ನೋಡ್ಬೇಕಿತ್ತು. ಪದ್ಮಾನ? ಯಾವ ಪದ್ಮಾನ ಗೊತ್ತಿಲ್ಲ, ಅಲ್ಲೋ ಕೇಳಿ. ಬೇಗ ಆಗಲ್ಲ ರೀ, ತುಂಬಾ ಟೈಮ್ ಆಗುತ್ತೆ. ಪದೇ ಪದೇ ಬರೋಕ್ಕಾಗಲ್ಲ ಮೇಡಮ್. ಇವತ್ತು ಕಷ್ಟ, ಇಲ್ಲಿ ಬ್ಯಾಂಕಿಗೆ ಬರೋದು ನೋಡಿ ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಪಡ್ತಾಳೆ ಮೇಡಮ್. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡಿ. ಸರಿ ಆಯ್ತು. ಸರ್ ಹೇಳಿ ಏನಾಯ್ತು? ಸರ್ ಆಕ್ಚುಲಿ ಡೆಲ್ಲಿಗೆ ಟಿಕೆಟ್ ಬುಕ್ ಮಾಡಿದೆ, ಟ್ರೈನ್ ಟಿಕೆಟ್. ಓಕೆ. ಸೊ ಅಕೌಂಟ್ ಇಂದ ದುಡ್ಡು ಕಟ್ ಆಗಿದೆ, ಆದ್ರೆ ಕನ್ಫರ್ಮೇಶನ್ ಬಂದಿಲ್ಲ ಟಿಕೆಟ್ ಕನ್ಫರ್ಮೇಶನ್. ಓಕೆ. ಸೊ ಅಲ್ಲಿ ಕೇಳಿದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು. ಓಕೆ, ಏನ್ ಮಾಡ್ತೀರಿ? ಸರ್ ಒಂದ್ ನಿಮಿಷ, ನಿಮ್ಮ ಅಕೌಂಟ್ ನಂಬರ್ ಹೇಳಿ. ಯಾವ ದಿವಸ ಬ್ಯಾಂಕಿಗೆ ಬಂದು ಕೆಲಸನೇ ಆಗೋದಿಲ್ಲ. ತಗೊಳ್ಳಿ, ಏನ್ ಬ್ಯಾಂಕ್? ಹಲೋ, ಗೋವಿಂದ ಬ್ಯಾಂಕ್? ರಾಂಗ್ ನಂಬರ್. ಲಾಯರ್ ಪದ್ಮಾ ಅವ್ರು ಕಳಿಸಿದ್ದಾರೆ, ಮ್ಯಾನೇಜರ್ನ ಮೀಟ್ ಮಾಡ್ಬೇಕಾಗಿತ್ತು. ಇವಾಗ ಆಗಲ್ಲ ರೀ, ಇವಾಗ ಲಂಚ್ ಟೈಮ್ ಆಗ್ಬಿಟ್ಟಿದೆ, ನೀವು ಆಮೇಲೆ ಬನ್ನಿ. ಕೊಡಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬನ್ನಿ. ಅದೇ ಯಾಕ್ರಿ ಆ ಕ್ಯೂನಲ್ಲಿ ನಿಂತಿದ್ರಿ? ನನ್ನ ಬ್ಯಾಂಕ್ ಕಾರ್ಡ್ದು ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು, ಬ್ಯಾಂಕ್ ಮ್ಯಾನೇಜರ್ ನೋಡೋಣ ಅಂತ ಬಂದೆ. ನೋಡಿ, ನೀವಿಲ್ಲಿ ಯಾವ ಟೇಬಲ್ ಹತ್ರ ಹೋದ್ರೂ ನಿಮ್ ಕೆಲಸ ಆಗಲ್ಲ. ಒಂದು ಕೆಲಸ ಮಾಡಿ, ಸೀದಾ ಮೇಲ್ಗಡೆ ಹೋಗಿ. ಅಲ್ಲಿ ಕಾರ್ಡ್ ಟ್ರಾನ್ಸಾಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿ ಮ್ಯಾನೇಜರ್ ಸತೀಶ್ ದಾಸ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಆಯ್ತಾ? ಸರಿ. ಎ ಟಿ ಎಮ್ದು ಒಂದು ಪ್ರಾಬ್ಲಮ್ ಆಗಿದೆ, ಮಗಳ ಫೀಸ್ ಕಟ್ಟಬೇಕು ಅಂತ ಎ ಟಿ ಎಮ್ಗೆ ಹೋದೆ. ದುಡ್ಡು ತೆಗಿಬೇಕು ಅಂತ ನೋಡಿದ್ರು ದುಡ್ಡೇ ಬರಲಿಲ್ಲ ಸರ್. ಆದರೆ ನಮಸ್ತೆ. ನಮಸ್ಕಾರ. ಕಾರ್ಡ್ ಮ್ಯಾನೇಜರ್ ಸತೀಶ್ ದಾಸ್ ಅವ್ರನ್ನ ಸ್ವಲ್ಪ ಕಾಣಬೇಕಿತ್ತು. ಅಲ್ಲಿ ಯಾರೋ ಇದ್ದಾರೆ, ಅವ್ರು ಹೋದ್ಮೇಲೆ ಹೋಗಿ, ಹೋಗಿ ಕೂತ್ಕೊಳ್ಳಿ. ಹಾಂ ಸರಿ. ಆದರೆ ಅಕೌಂಟಿಂದ ಡೆಬಿಟ್ ಆಗಿಬಿಟ್ಟಿದೆ, ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ಕೂಲೂ ಇಲ್ಲ, ಫೀಸ್ ಕಟ್ಟೋಕ್ಕೂ ಆಗ್ತಾ ಇಲ್ವಲ್ಲ ಸರ್. ಬರುತ್ತೆ ನೋಡ್ರಿ. ಬರುತ್ತೆ ಅಂದರೆ ಯಾವಾಗ ಸರ್? ನಾಳೆ ಕಾಲೇಜ್ನಲ್ಲಿ ಫೀಸ್ ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಆಗೋದಿಲ್ಲ ಸರ್. ಏನಾಗಿದೆ, ಕ್ಯಾಶ್ ಕಟ್ ಆಗಿರೋದು ನೀವು ತಗೊಂಡಿದ್ದೀರೋ ಇಲ್ವೋ ಅಂತ ಸಿಸಿಟಿವಿನಲ್ಲೆಲ್ಲ ಚೆಕ್ ಮಾಡಬೇಕು ಯಜಮಾನ್ರೆ, ಟೈಮ್ ಆಗತ್ತೆ. ಹಾಗಾದ್ರೆ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ನಾನು ಹಾಗೆಲ್ಲ ಹೇಳಿದೆ, ನನಗೆ ಟೈಮ್ ಬೇಕು ಅಂತ ಹೇಳಿದ್ದು.
ಅದು ಯಾಕೆ ಸರ್ ನಾನು ದುಡ್ಡು ಹೊಂದಿಸ್ಲಿ? ನಂದು ಬೀಡ ಅಂಗಡಿ ಸರ್. ಸರಿ, ನಿಮ್ಮ ಅಕೌಂಟ್ ನಂಬರ್ ಕೊಟ್ಟೋಗಿ. 23 44 ಇದೆ ಕತೆ ಮಾಡಿ ಸರ್. ಮಾಡೋಣ, ತೊಂದರೆ ಏನಾಗಲ್ಲ. ನೋಡೋಣ, ದಯವಿಟ್ಟು ಏನಾದ್ರು ಮಾಡಿ. ಎರಡು ದಿನ ಬಿಟ್ಟು ಬನ್ನಿ, ದಯವಿಟ್ಟು ಮರಿಬೇಡಿ ಸರ್. ಸರಿ, ಇನ್ನು ಎರಡು ದಿನ ಈ ಕಡೆ ಬರಕ್ ಹೋಗ್ಬೇಡಿ ಸರ್. ನಮಸ್ತೆ, ನನ್ನ ಹೆಸರು ಶಂಕರ ಅಂತ, ಸಾಗರದಿಂದ ಬಂದಿದ್ದೀನಿ. ನನಗೆ ಲಾಯರ್ ಪದ್ಮಾ ಅವರು ಇದಾರಲ್ಲ, ಅವರು ನಿಮ್ಮ ಹತ್ರ ಕಳಿಸಿದ್ರು, ಒಂದು ಸಣ್ಣ ಪ್ರಾಬ್ಲಮ್ ಇತ್ತು. ಯಾವ ಪದ್ಮಾ ಆದ್ರೆ ನನಗೇನ್ರಿ ನಿಮ್ ಪ್ರಾಬ್ಲಮ್ ಹೇಳಿ. ಏನಿಲ್ಲ ಸರ್, ನಮ್ಮೂರಲ್ಲಿ ಕೆರೋಸಿನ್ ಮಂಜ ಅಂತಿದ್ದಾರೆ. ದಯವಿಟ್ಟು ನನ್ನ ದುಡ್ಡು ನನಗೆ ವಾಪಸ್ ಕೊಡಿಸ್ಬಿಡಿ ಸರ್. ಕೊಡ್ಸಣಂತೆ, ಅದಕ್ಕೇನು? ಅದಕ್ಕಿಂತ ಮುಂಚೆ ನಮ್ಮ ಪ್ರೊಸೀಜರ್ ಅಂತೆಲ್ಲ ಇರುತ್ತಲ್ವಾ. ಒಂದೇ ಒಂದ್ ನಿಮಿಷ ಇರಿ, ಚೆಕ್ ಮಾಡ್ತೀನಿ. ವಿನಾಯಕ್ ಅವ್ರೆ, ಸಂತೃಪ್ತಿ ಹೋಟ್ಲಿಗೆ ಫೋನ್ ಮಾಡ್ಬಿಟ್ಟು ಬಿರಿಯಾನಿ ರೈಸು ಕ್ಷತ್ರಿಯ. ನಾನು ಬಿರಿಯಾನಿ ತಿನ್ನಲ್ಲ ಸರ್. ಏ ನಿಮ್ಗಲ್ಲ ರೀ, ನನಗೆ. ನೀವು ಕಾಫಿ ಗಿಫಿ ಏನಾದ್ರು ಕುಡಿತೀರಾ? ಮತ್ತೆಪ್ಪು ಕೂತ್ಕೊಳ್ಳಿ. ಒಂದು ಬಿರಿಯಾನಿ ರೈಸು ಕ್ಷತ್ರಿಯ ಕಬಾಬ್ ಆರ್ಡರ್ ಮಾಡಿ ನನಗೆ ಅಂತೇಳಿ, ಸ್ಪೆಷಲ್ ಆಗಿ ಮಾಡ್ಕೊಡ್ತಾನೆ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, 3 ತಿಂಗಳಿಂದ ನಾಯಿಗಲ್ನಂಗ್ ಅಲಿತಾ ಇದ್ದೀನಿ. ಊರಲ್ಲಿ ಗೊಬ್ಬರದ ವ್ಯಾಪಾರ ಬೇರೆ ಚೆನ್ನಾಗಿಲ್ಲ. ನಂದು ನನಗೆ ಕೊಡಿಸಿ ಸರ್, ಇಲ್ಲಾಂದ್ರೆ ಲಾಯರ್ಗೆ ಫೋನ್ ಮಾಡ್ಬೇಕಾಗತ್ತೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಲಾಯರ್ 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 ಅಂತಿದ್ಯಲ್ಲ, ಅದು ಯಾವ ಲಾಯರ್ ಗೆ ಫೋನ್ ಮಾಡ್ತೀವ ಮಾಡು, ನಾನು ನೋಡ್ತೀನಿ. ಎಷ್ಟು ಜನ ಲಾಯರ್ ನೋಡಿಲ್ಲ. ಹೌದಾ? ಏನು ಕರೆನ್ಸಿ ಖಾಲಿ ಆಗಿದ್ಯಾ? ಬಿಸಿ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನನ್ನ ದುಡ್ಡು ಕಟ್ ಮಾಡಿ ಈಗ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನಮ್ಮೂರ್ ಮ್ಯಾನೇಜರ್ ಸರಿ ಇಲ್ಲ ಅಂತ ನಾನು ಬೆಂಗಳೂರವರೆಗೂ ಬಂದ್ರೆ. ಕೇಳೋ ತರ ಕೇಳಿದ್ರೆ ನಿನ್ನ 2,300 ರೂಪಾಯಿನ ಹಿಂಗೆ ತೆಗೆದು ಕೊಟ್ಬಿಡ್ತಾ ಇದ್ದೆ. ಹಳ್ಳಿಯಿಂದ ಬಂದಿದ್ದೀಯ ಅನ್ಬಿಟ್ಟು ಗೌರವ ಕೊಟ್ಟು ಎದುರುಗೆ ಕರೆಸಿ ಕೂಡಿಸ್ಕೊಂಡ್ರೆ ಲಾಯರಿಗೆ ಫೋನ್ ಮಾಡ್ತೀನಿ ಅಂತ ಹೇಳೋದಾ? ಇನ್ನೇನ್ ಕೇಳ್ಬೇಕು? ಇನ್ನೇ ನಿಮ್ ಕಾಲಿಗೆ ಬಿದ್ದು ಕೇಳ್ಬೇಕಾ? ನಾನ್ ಕೇಳ್ತಾ ಇರೋದು ನನ್ನ ದುಡ್ಡಿನ, ನೀವು ಕದ್ದಿರೋ ನನ್ನ ದುಡ್ಡಿನ. ಬ್ಯಾಂಕ್ ಅವ್ರು ಕಳ್ರ, ನಾವೆಲ್ಲ ಕಳ್ರ. ನಿನ್ ದುಡ್ಡು ನಾವು ಕೊಡೋದಿಲ್ಲ. ಯಾ ಅದೇನ್ ಮಾಡ್ಕೊತೀಯ ಮಾಡ್ಕೊ ಹೋಗೋ. ಅದ್ ಯಾವ ಲಾಯರ್ ಹತ್ರ ಹೋಗ್ತೀಯ ಹೋಗೋ, ಯಾವ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕೊಡು. ನಾನಂತೂ ನಿನ್ ದುಡ್ಡು ವಾಪಸ್ ಕೊಡೋದಿಲ್ಲ. ಸರಿ, ನನ್ ದುಡ್ಡೇ ಕಟ್ಟಾಗಿಲ್ಲ. ನನಗೂ ಗೊತ್ತು ನನ್ ದುಡ್ಡು ಹೆಂಗ್ ತಗೋಬೇಕು ಅಂತ. ಒಂದೇ ಒಂದ್ ತಿಂಗಳಲ್ಲಿ ನನ್ನ ಅಸಲು ಬಡ್ಡಿ ಸಮೇತ ತಗೋತೀನಿ. ನಿಮ್ ಬ್ಯಾಂಕಿಗೆ ಒಂದ್ ಬುದ್ಧಿ ಕಲಿಸ್ತೀನಿ ನೋಡಯ್ಯ. ರೀ ವಿನಾಯಕ್, ಸಂತೃಪ್ತಿಗೆ ಫೋನ್ ಮಾಡ್ಬಿಟ್ಟು ಶೇರ್ವಾ ಹೇಳಿ, ಲಾಸ್ಟ್ ಟೈಮ್ ಕಲ್ಚೇ ಇರ್ಲಿಲ್ಲ, ಎಕ್ಸ್ಟ್ರಾ ಶೇರ್ವಾ. ಎಲ್ಲಿಂದ ಬರ್ತಾರೆ, ಮೂಡ್ ಆಫ್ ಆಗೋಯ್ತು. ಸಿಟ್ಟಲ್ಲಿ ವಸೂಲಿ ಮಾಡ್ತೀನಿ, ಬುದ್ಧಿ ಕಲಿಸ್ತೀನಿ ಅಂತೆಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ. ಈ ಲಾಯರ್ ಬೇರೆ ಫೋನ್ ಎತ್ತಾ ಇಲ್ಲ. ಜನಣ್ಣ ಬೇರೆ ಊರಲ್ಲಿ ಮೀಸೆ ಬೋಣಿಸಕ್ ಕಾಯ್ತಾ ಇರ್ತಾನೆ. ಇನ್ನು ಆ ಸೀತಣ್ಣ ಏನೇ ನೆಡವಟ್ ಮಾಡಿರ್ತಾನೋ. ಸುಮ್ನೆ ಇರೋ ಮಾರಾಯ, ಹುಚ್ಚ ಬಂದ್ ಕಟ್ಟೋಗಿದೆ. ಇದು ಸೀತನದ ಮತ್ತೊಂದು ಹೋರಾಟ ಆಯ್ತು. ಯಾವ ನಾವು ಸುಮ್ನೆ ಇರೋ ಮಾತಾಡ. ನಾವು ಮಲ್ನಾಡೋರು, ಖುಷಿಗಿಂತ ದುಃಖದಾಗೆ ಜೊತೆಗಿರೋದು. ಬೀಜಕ್ ಬಿಡ ಮಾತು ಮಗ ಶಂಕರ, ನಿನಗೆಂತ ಆತ ಹೆದರ್ಬೇಡ. ನಾವೆಲ್ಲ ನಿನ್ ಜೊತೆಗಿದೆ, ನಾಳೆ ಆರಾಮಾಗೆಲ್ಲ ಮಾತಾಡೋಣ. ಬಾ ಮಗ ಬಾ. ಮೊದಲು ಹುಚ್ಚ ಒಂದು ಹೊಯ್ಕೆ ಮರ್ಯ. ಏ ಮಾಣಿ, ಬೆಳ್ಬೆಳ್ಗೆ ಕೆಲ್ಸ ಕಾರ್ಯ ಇಲ್ದಂಗೆ ಹಿಂಗೆ ಅಂತ ಚೂಪಕ್ ಕೂತಿದ್ಯಾ? ತಗ ಕಾಫಿ ಕುಡಿ.
ನನ್ ತಲೆ ಕೆಟ್ಟೋದಂಗಾಗಿದೆ ಅಮ್ಮ. ಆ ತಲೆಗೆ ಎಣ್ಣೆ ಹಾಕ್ತಾ ಎಷ್ಟು ದಿನ ಆತ ಏನ? ಸ್ವಲ್ಪ ಎಣ್ಣೆ ಹಾಕ್ತೀನಿ ತಡಿ. ಏ ಮಾಣಿ, ಸಾಮಾನ್ ಹೇಳ, ಮದ್ವೆ ಯಾವಾಗ ಆಗ್ತಿ? ಸುಮ್ನೆ ಇರಮ್ಮ, ಈಗಾಗಿರೋದೆ ಸಾಕಾಗಿದೆ, ಇನ್ನದೊಂದು ಬಾಕಿ. ಏನಾದ್ರೂ ಹಡ್ಬಡ್ಕೊಂಡ್ ಸಾಯಿ, ಇನ್ನೊಂದ್ಸತಿ ಶಂಬಣ್ಣನ ಹತ್ರ ಹೋಗ್ ಬರೋದ ಸೈ. ಮದ್ವೆ ನನ್ ಮೀಸುಳಿದ್ರೆ ಸಾಕು. ಅಲ್ಲ ಶಂಕರ್, ಫೋನ್ ಗಿನ್ ಮಾಡಿದ್ದೆ ಅದೇ ಆ ಜನಾರ್ದನ ಬ್ಯಾಂಕಿ ಬರಕ್ ಹೇಳಿದ್ನಂತಲ್ಲ, ಅಲ್ಲೇ ಹೋಗ್ಯಾನ ಅವನು. ಅಯ್ಯ ಹಂಗ್ಯಾರೆ, ಅವ್ನ್ ಮೀಸೆ ಗೀಸೆ ಬೋಳಿಸ್ಬಿಡ್ತಾರೆ ಅಂತ ಕತ್ಯ. ಏ ನನ್ ಶಂಕರ್ನ ಮೀಸೆ ಗೀಸೆ ಏನಾರು ಬೋಳಿಸಿರೆ ಮತ್ತ ಬ್ಯಾಂಕಿನ ಮುಂದೆ ನಾನು ಹೋರಾಟ ಇದ್ದಿದ್ದೆ. ನೀನಗಂತೂ ಮೀಸಿಲ್ಲ, ಇವನ ಕಾಲದಾಗ ಅವನಿಗೂ ಮೀಸಿಲ್ಲ. ಶಂಕರ ಅದೇನು ದೊಡ್ಡದಾಗಿ ಟ್ರಾನ್ಸ್ಫರ್ ಮಾಡಿಸಂತ ಬ್ಯಾಂಗ್ಳೂರ್ಗೆ ಹೋದ ಹೇಳ್ದೆ ಹುಷ್ ಬೇಡ, ನನಗೆ ಕನಿಕ್ಲಿಕ್ಕೆ ಬರಬೇಡ ಅಂತ ಕೇಳಿಲ್ಲ, ದುಡ್ಡು ಬರಲಿಲ್ಲ. ಈ ಕ್ಯಾ ಪ್ರಾಬ್ಲಮ್ ಹೇ ಸರ್ ಅಪ್ಕಾ, ಓ ಬಿ ಪಿ ಮಾತ್ರೆ ಲೇತೇವನ ಹರ್ದಿನ್ ತೀನ್ ಬಾರ್ ವೈಸೆ ಅಕೌಂಟ್ ಲಾಗಿನ್ ಕರ್ಕೋ ಚೆಕ್ ಕರ್ಕೋ, ಪೈಸಾ ಆಯ್ ಕಿ ನೀ, ಪೈಸಾ ಆಯ್ ಕಿ ನೀ, ಪೈಸಾ ಆಯ್ ಕಿ ನೀ, ಕ್ಯಾ ಸರ್ ಅಪ್ಕಾ. ಎಲ್ಲ ಕೆಲಸ ಮಾಡ್ತೀಯಾ? ಸಹಿ ಸರ್. ಓ ಶಂಕರ ದುಡ್ಡು ಮಾಡಿಸಿರು, ಬರ್ಬೇಕು ಬರ್ಬೇಕು ಬರ್ಬೇಕು. ನೀವೆಲ್ಲ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ಸೋರಲ್ವಾ? ನಿಮ್ಮ 2300ಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಟ್ರ ಚರಣ? ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದಂತೆ. ಕೂತ್ಕೊ, ನಿಂಗೆ ಸೆಟಪ್ ಕೂತ್ಕೊ. ವಾಸ್ ಮಾಡ್ತಿದ್ದೀನಿ. ಸರ್ ಸರ್ ಸರ್, ಹಮಾರ ಆದ್ಮಿ ಹೈ ಸರ್, ಛೋಡ್ ದೀಜಿಯೇ ಸರ್, ಕೆಲಸ ಮಾಡ. ಬೇಡ ಜನ, ಬೇಡ ಜನ, ಬೇಡ ಬೇಡ ಪ್ಲೀಸ್. ಸೀತನಲ್ಲ, ಯಾವ ನನ್ನ ಮಗ ಬಂದ್ರು ನನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ಗೊತ್ತಾಯ್ತಾ ಈ ಬ್ಯಾಂಕ್ ಜನರದಲ್ಲಿ ಕೆಪಾಸಿಟಿ ಅಂತದ್ದು ಅಂತ? ನೀನಾಗಿದ್ದ ಸುಮ್ಮನೆ ಇದ್ದೀನಿ, ಸೀತನ್ನಾಗಿದ್ರೆ ಮೀಸೆ ಜೊತೆ ಇವಂತರ ತಲೆ ಬಿಡಿಸಿ ಕಳಿಸ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ಸರ್. ಕೆಲಸ ಮಾಡ ನೀನು, ಎಲ್ಲದಕ್ಕೆ ಒಂದು ಡೈಲಾಗ್ ಹೇಳ್ತೇನೆ. ಯಾಕಣ ಪೂರ್ತಿ ಸಪ್ಗಿದ್ದೀರಾ? ಬೆಂಗಳೂರು ನೀರ್ಗೀರ್ ಕೂಡ ಜ್ವರಗಿರ ಬಂತ ಹೆಂಗೆ? ಸುಮ್ಮನೆ ಇರ ಮಾರಾಯ, ತಲೆ ತಿನ್ಬೇಡ. ಬೇರೆ ಕಾಣಕ್ತಂಗ ಈ ಬೆಂಗಳೂರು ಲಾಯರ್ ಫೋನ್ ಎತ್ತಿದ್ರೆ ಆಗ್ತಿತ್ತು. ಹಲೋ, 2300 ಪಾರ್ಟಿ. ನನಗೆ ಫೋನ್ ಮಾಡಿ ಸಾಯಿಸ್ಬಿಡಿ. ಮೇಡಮ್, ಊರಲ್ಲೆಲ್ಲ ತುಂಬಾ ಮರ್ಯಾದೆ ಹೋಗ್ತಾ ಇದೆ. ಆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 100,000 ಕೊಡ್ತೀರಾ? ಬರ್ತೀನಿ, ಇಲ್ಲಾಂದ್ರೆ ನಿಮ್ಮ ಊರಲ್ಲೇ ಯಾವ್ದೋ ಲಾಯರ್ನ ನೋಡ್ಕೊಳ್ಳಿ. ನಾನು ಎಷ್ಟು ಬ್ಯುಸಿ ಇದ್ದೀನಿ ಗೊತ್ತಾ? ನನಗೆ ಫೋನ್ ಮಾಡಿ ತಲೆ ತಿನ್ಬಿಡಿ ಆಯ್ತಾ? ಊರಂತೆ ಊರು, ನಾನಿಲ್ಲಿಂದ ಅಲ್ಲಿಗೆ ಹೋಗಕ್ಕೆ 3,000 ಬೇಕು. ಎಲ್ಲೆಲ್ಲಿಂದ ಬರ್ತಾರ? ಈ ಬೆಂಗಳೂರು ಲಾಯರ್ ಬೇರೆ ಕೈ ಕೊಡ್ತಾರೆ ಕಾಣ್ತಾ ಇದಾರೆ, ಈಗ ಎಂತ ಮಾಡೋದೇನಾ? ಅಣ್ಣ ಯಾರ ತಲೆ ಕೆಡಿಸ್ಕೋತೀರಾ? ನಂಗೊಬ್ರು ಬೆಸ್ಟ್ ಲಾಯರ್ ಗೊತ್ತಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಬೆಸ್ಟ್ ಲಾಯರ ಮತ್ತೇನೋ, ಊರಲ್ಲೆಲ್ಲ ನಿಂದೇ ಸುದ್ದಿ ಆಗ್ತಲ್ಲೋ ಮಾರಾಯ. ಹಂಗೆಲ್ಲ ಎಂತ ಇಲ್ಲೋ ಮಾವ. ಮತ್ತೇನೋ ಸೈಂಟಿಸ್ಟ್, ಹೊಸ ಮಿಷನ್ ಯಾವ್ದು ಕಂಡಿಡ್ದೋ ಮಾರಾಯ? ಈ ಊರಲ್ಲಿ ಎಡ್ಸಿಗೆ ಔಷಧಿ ಕಂಡಿಡಿದ್ರು ಬರಲ್ಲ ಬಿಡ್ರಿ. ನಾನು ನೀವು ಬೆಂಗಳೂರಲ್ಲಿ ಇದ್ದಿದ್ರು ಅದ್ರ ಕಥೆನೆ ಬೇರೆ. ಬೇದಿಗೆ ಔಷಧಿ ಇದೆ, ಕೆಮ್ಮಿಗೆ ಒಳ್ಳೆ ಕಷಾಯದ ಪುಡಿ ಇದೆ, ನೋವಿಗೂ ಒಳ್ಳೆ ತೈಲ ಇದೆ. ಕಿಟ್ಟಣ್ಣ ಈ ಸಮಸ್ಯೆ ಬೇರೆನೆ. ಅದೆಲ್ಲ ಎಂತದ್ದು ಬೇಡ ಮಾವ, ನಂದೊಂದು 2300 ರೂಪಾಯ್ದು ಒಂದು ಕೇಸ್ ಇತ್ತು, ಅದನ್ನ ನೀನೇ ತಗೊಂಡ್ರೆ ಚೆನ್ನಾಗಿರೋದು. ಅನ್ನಕ್ಕೆ ಗತ್ತಿಲ್ಲದವನ ಹತ್ರ ಚಿನ್ನದ ಪ್ಲೇಟ್ ಕೇಳ್ದಂಗೆ ಆತ್ ನೋಡು. ಅದು ಕರೆಕ್ಟೆ, ಆದರೂ ಅಳಿಮಯ್ಯ ಅಂಥೇಳಿ ಈ ಕೇಸ್ ಒಂಚೂರು ತಗೊಂಡಿದ್ರೆ ಸಹಾಯ ಆಗಿರೋದು. 1999 ಇಸ್ವಿನಲ್ಲಿ ಇದೇ ಥರದ ಒಂದು ಕೇಸನ್ನು ನಡೆಸ್ಕೊಟ್ಟಿದ್ದೆ, ಆ ವಿಚಾರದ ಬಗ್ಗೆ ಆಗಿ ಒಳಗಡೆ ಏನಾದರೂ ಸ್ವಲ್ಪ ಇದೆಯಾ ಅಂತ ನೋಡ್ಕೊಂಬರ್ತೀನಿ, ಒಂದು ನಿಮಿಷ. ವಾರ್ಲಿ ಹಿಡಿದೋಗೋದೇನ?
ಆ ಬೆಂಗಳೂರು ಲಾಯರ್ ನೋಡಿದ್ರೆ ಕೇಸ್ ತಗೊಳ್ಳಲ್ಲ ಅಂತ ಇದ್ದಾರೆ, ಈ ಮಾವ ನೋಡಿದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ. ಹಿರಿಯಣ್ಣ ಎಂಥದೋ ಒಂದು ಮಾಡೋಣ. ತಗೊಳ್ಳಿ, ನಿಮ್ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯನೂ ಈ ಪುಸ್ತಕದಲ್ಲೇ ಎಲ್ಲ ಓದ್ಕೊಂಡು ನಿಮ್ ಕೇಸನ್ನ ನೀವೇ ನಡ್ಸ್ಕೋಬಹುದು. ನನಗಂತೂ ಸಂಬಂಧನೇ ಇಲ್ಲ. ₹400 ಮೇಡಮ್. ಸ್ವೈಪ್ ಮಿಷಿನ್ ಎಲ್ಲ ಆಯ್ತು. ಆಗ್ಲಿಲ್ವಾ? ಇಲ್ಲ ಇಲ್ಲ ಮೇಡಮ್, ಕಾರ್ಡ್ ವರ್ಕ್ ಆಗ್ತಾ ಇಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲ ಅಂದ್ರೆ ಹೆಂಗೆ ಮೇಡಮ್? ಏನಾದ್ರೂ ಆಲ್ಟರ್ನೇಟಿವ್ ಇರಬೇಕಲ್ಲ. ನಮ್ಮ ಬಂಕಲ್ಲಿ ಆ ತರದೆಲ್ಲ ಏನೂ ಇಲ್ಲ ಮೇಡಮ್. ಆನ್ಲೈನ್ ಪೇಮೆಂಟ್ ಇಲ್ಲ ಮೇಡಮ್, ಆ ತರ ಫೆಸಿಲಿಟೀಸ್ ಏನೂ ಇಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ, ನೀವು ಇನ್ನೊಂದ್ಸತಿ ಟ್ರೈ ಮಾಡಿ. ನೋಡಿ ಚೆಕ್ ಮಾಡಿ, ಬರ್ತಾ ಇಲ್ಲ, ಏನ್ ಮಾಡುದು? ಕ್ಯಾಶ್ ಇದೆಯಾ ಅಂತ ನೋಡಿ ಮೇಡಮ್, ಸ್ವಲ್ಪ ಬೇಗ ಮೇಡಮ್, ಕಾಯ್ತವ್ರೆ ಹಿಂದೆ. ಹಲೋ ಮೇಡಮ್, ಇವತ್ತಿಗೆ ಆಗತ್ತಾ? ಏನ್ ನೋಡ್ತಿದ್ದೀರಾ? ಮುಂದಕ್ಕೆ ಮೇಡಮ್, ಸ್ವಲ್ಪ ಲೇಟ್ ಆಗ್ತಿದೆ, ಬನ್ನಿ. ಹೋಗ್ರಿ ರೀ, ಮುಂದೆ ಹೋಗಿ ಮೇಡಮ್, ಸ್ವಲ್ಪ ಹೋಗ್ತೀನಿ ಆಯ್ತಾ? ಎಷ್ಟು ಸರ್? ಈ ಪುಸ್ತಕದಲ್ಲಿ ಒಂದೇ ಒಂದ್ ಚಿತ್ರ ಇಲ್ಲಲ್ಲಣ್ಣ, ಅದು ಹೆಂಗ್ ಓದ್ತಾರೋ ಏನೋ. ಹೌದಲ್ಲ ಮರಯ್ಯ, ನಂದ್ರಲ್ಲೂ ಇಲ್ಲ, ನಾ ಅನ್ಕೊಂಡೆ ಅದ್ರಲ್ಲಿ ಇರುತ್ತೆ ಅಂತ. ಥೂ, ಎಂತ ಕರ್ಮನ ಇದಿಟ್ಕೊಂಡು ಈಗ ಹೆಂಗ ವಾದ ಮಾಡೋದು? ಈ ಪುಸ್ತಕ ನೋಡು. ಸಾರಿ, ಯಾವ್ದ್ರಲ್ಲೂ ಚಿತ್ರ ಇಲ್ಲ. ಪ್ರಸಾದ, ನಮ್ ಶಂಕರನ ಕತೆ ಒಂದು ಹಿಂಗಾಗೋತಲ್ಲ ಮರಯ್ಯ. ನಿನ್ನೆ ಶಂಕರ ಸಿಕ್ಕಿ ಎಲ್ಲ ಕತೆ ಹೇಳ್ದ. ಅಲ್ಲ, ನಮ್ಮ MLA ಸಾಹೇಬ್ರಿಗೊಂದು ಅರ್ಜಿ ಕೊಟ್ರೆ ಏನಾದ್ರೂ ಪ್ರಯೋಜನಕ್ಕೆ ಬರಬಹುದಾ? ನಿನ್ ಸೇತುವೆ ಅರ್ಜಿ ತೇಲೋದಂಗೆ ಅದು ತೇಲೋಗುತ್ತೆ ಬಿಟ್ರೆ ಇನ್ನೇನೂ ಆಗಲ್ಲ. ನೋಡು, ಈಗ ಅವನು ಚಕ್ರವ್ಯೂಹದೊಳಗೆ ಬಿದ್ದ ಅಭಿಮನ್ಯುವನ ಆಗಿದ್ದಾನೆ. ಅವನ್ನ ಏನಾದ್ರೂ ಮಾಡಿ ಎತ್ತಬೇಕಲ್ಲ. ನೀ ಅದು ಹೇಳದೇ ಇದ್ರು ನಾ ಮಾಡವನೆ. ಊರ್ ಮನೆ ಮನ್ಸಿ ನಾ ಹಂಗೆಲ್ಲ ಬಿಡಕ್ಕಾಗಲ್ಲ. ಹೌದೌದು, ಎಲ್ಲ ಸೇರಿ ಏನಾರು ಮಾಡೋಣ ಇರು. ಅಷ್ಟು ಮಾಡಿ ಪುಣ್ಯ ಕಟ್ಟಿಗೆ ಮರಯ್ಯ. ಈಗ ಸಾಗರದಲ್ಲಿ ಒಂದು ಬಳಕೆದಾರ ವೇದಿಕೆ ಇದೆ, ನಾಳೆ ಗೀಳೆ ಹೋಗಿ ವಿಚಾರಿಸ್ಕೊ ಬರ್ತೀನಿ, ಏನಾಗುತ್ತೆ ನೋಡೋಣ. ಆಗ್ಲಿ ಆಗ್ಲಿ ಆಗ್ಲಿ. ಪಾಪ ಶಂಕರ, ಅವನಿಗೆ ಬೆಂಗಳೂರು ಲಾಯರು ಕೈ ಕೊಟ್ಟಿದ್ದಾರೆ. ಅವ್ರೇನಾದ್ರೂ ಬಂದಿದ್ರೆ ಸರಿ ಹೋಗಿತ್ತೋ ಏನ? ದೂರದ ಊರಿಂದ ಕೇವಲ 2,300 ರೂಪಾಯಿಗೆ ಇಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್. ಯೋಚನೆ ಮಾಡಿ. ಮನೆಯೆಲ್ಲ ನೋಡಿರಲ್ಲ ಅನ್ಸುತ್ತಲ್ಲ ಬೆಂಗಳೂರಲ್ಲಿ. ಅಮ್ಮ, ಅಪ್ಪಿ ಬೆಳಗ್ಗೆ ಮುಂಚೆ ಎಲ್ಲ ಹೋಗಿದ್ಯಾ? ಇದ್ಯಾರ ಮನೆ ಕೂಸ? ಅಮ್ಮ, ಯಾರ ಮನೆ ಕೂಸು ಅಲ್ಲ, ಲಾಯರ್. ಲಾಯರ ಅಲ್ಲ ಅಮ್ಮ, ರಾತ್ರಿ 10 ಗಂಟೆ ಕಾಫಿ ಕುಡಿಯೋಳು. ಹಂಗಾರೆ ಈ ಕಾಫಿ ಕುಡಿದೀರಾ? ತಿಂಡಿ ಬೇಕಾ ಅಂತ ಕೇಳದ್ಬಿಟ್ಟು ಎಂತ ತನ್ಕಿನ. ನಮಸ್ಕಾರ, ನಾನು ಪದ್ಮ. ನಿಂದ ಯಾವ ಊರ ಆಯ್ತಾ ಕೂಸ? ಬೆಂಗಳೂರು. ಅಮ್ಮ ಫಸ್ಟ್ ನಡಿಯೇ ಕಾಫಿ ಮಾಡೆ, ಆಮೇಲೆ ಜಾತಿ ಕುಲ ಗೋತ್ರ ಎಲ್ಲ ವಿಚಾರಿಸ್ಬೋದಂತೆ. ನೋಡ ಎಂತಾರ ಮಾತಾಡ್ರೆ ಹೆಂಗ್ ಕೂಗಾಡ್ತಾನೆ ಇವನು. ನೀ ಲಾಯರ್ ಅಂತೀಯಲ್ಲ, ಇವನ್ ಸ್ವಲ್ಪ ಸರಿ ಮಾಡು. ಹೌದು,
ನಡಿ ಫಸ್ಟ್ ನಡಿ ಕಾಫಿ ಮಾಡು ಅಮ್ಮ ಬನ್ನಿ ನೋಡಿ ಇದೇ ನಮ್ಮ ಮನೆ ಚೆನ್ನಾಗಿದೆ ಫ್ರಂಟ್ ಪೇಜ್ ಅಲ್ಲಿ ಈ ತರ ಒಂದು ಆಡ್ ಬೇಕಷ್ಟೇ ಕೊಡೋಣ ಖರ್ಚು ಒಂಚೂರ್ ಜಾಸ್ತಿ ಏ ನೀ ಅದಕ್ಕೆಲ್ಲ ಏನ್ ಹೆದ್ರ ಬೇಡ ನಾನು ಇದನ್ನಲ್ಲ ಸೀತಣ್ಣ ಇನ್ನೊಂದ್ ಕೈಲಿ ಖರ್ಚು ಮಾಡೋದಕ್ ಆಗಲ್ಲ ನಿನ್ನ ಹತ್ರ ಯಾರ ಕೇಳಿದಾರ ಅಕಸ್ಮಾತ್ ನನ್ನ ಹತ್ರ ಇಲ್ಲ ಊರ್ ಎತ್ತವಳಿ ಮಾಡಿ ಆದ್ರು ಏನ್ರಿ ಇದು ನಮ್ ಬ್ಯಾಂಕ್ ಮರ್ಯಾದಿನ ಮೂರ್ ಕಾಸು ಹರಾಜ್ ಹಾಕಿದಿರಲ್ಲ ಸರ್ ಸಾರಿ ಸರ್ ಅಲ್ಲ ರೀ ಇಷ್ಟು ಸಣ್ಣ ಅಮೌಂಟ್ ಗೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ಕೊಂಡು ಕೂತಿದಿರಲ್ಲ ಸ್ವಲ್ಪ ಏನಾದ್ರೂ ಸೆನ್ಸ್ ಬೇಡ ನಿಮ್ಗೆ ಇಷ್ಟು ದೊಡ್ಡದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಅದೆಲ್ಲ ನನಗ್ ಗೊತ್ತಿಲ್ಲ ಇದು ಇಮ್ಮಿಡಿಯೇಟ್ ಆಗಿ ಸಾಲ್ವ್ ಆಗ್ಬೇಕು ಸರ್ ನಾಳೆ ನಮ್ಮ ದೂರದ ಸಂಬಂಧಿ ಮದ್ವೆ ಇದೆ ಸರ್ ಅಲ್ಲಿಗೆ ನಾನು ಹೋಗ್ಲೇಬೇಕು ಮದ್ವೆನೋ ತಿಥಿನೋ ಐ ಡೋಂಟ್ ಕೇರ್ ಯು ಇಂಟ್ರೆಸ್ಟ್ ಸಂಬಡಿ ಆನ್ ಟು ದಿಸ್ ಜಾಬ್ ಅಂಡರ್ಸ್ಟ್ಯಾಂಡ್ ಮದ್ವೆಗ ನಿಮ್ ತಿಥಿಗೆ ಪ್ಲೀಸ್ ಓಕೆ ಸರ್ ನೀ ನನ್ನ ಏನಂತ ಅನ್ಕೊಂಡಿದ್ಯಾ 2300 ರೂಪಾಯಿಗೆ ಕೇಸ್ ಹಾಕಿದ್ಯಾ ನನ್ನ ಬಗ್ಗೆ ಇನ್ನೂ ನಿನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಕೆಟ್ಟವ್ರಿಗೆ ಕೆಟ್ಟವನು ಒಳ್ಳೆವ್ರಿಗೂ ಕೆಟ್ಟವನು ಒಳ್ಳೆ ಮಾತಲ್ಲಿ ಕೇಸ್ ವಾಪಸ್ ತಗೊಂಡ್ರೆ ಸರಿ ನೀವ್ ಭಯ ಪಟ್ಕೊಂಡಿದ್ದೀರಲ್ಲ ಅಲ್ಲೇ ನಮ್ಮ ಅರ್ಧ ಕೇಸ್ ವಿನ್ ಆಗೋಯ್ತು ಇನ್ನರ್ಧ ಕೋರ್ಟ್ ಅಲ್ಲಿ ಗೆಲ್ತೀವಿ ಫ್ರಾಡ್ ಲೈಕ್ ಯು ಶುಡ್ ಬಿ ಥಾಟ್ ಲೆಸ್ ಇನ್ ದಿ ಕೋರ್ಟ್ ಆಫ್ ಲಾ ಅಂಡ್ ಐಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸರ್ವ್ಡ್ ಹೆಂಗಿತ್ತು ಚೆನ್ನಾಗಿತ್ತು ಆದ್ರೂ ಇಂಗ್ಲಿಷ್ ಅಲ್ಲಿ ಅಷ್ಟು ಬೈಬಾರ್ದಾಗಿತ್ತು ಮೇಡಮ್ ಹಲೋ ಸರ್ ನಾನು ಸತೀಶ್ ಕುಂಟ್ಕುದ್ರಿ ಬೆಂಗಳೂರು ಬ್ರಾಂಚ್ ಇಂದ ಯಾವ್ದ್ರಿ ಅದು ಕೇಸು ಅದೇ ಸರ್ ಅದು 2300 ರೂಪಾಯಿದು ನೀವೇನ್ ಕತ್ತೆ ಕಾಯ್ತಾ ಇದ್ರಾ ಸರ್ ನೀವೆಲ್ಲ ಸರ್ ಹೇಳಿದ್ರೆ ಇಂಥದ್ದು 3323 ಕೇಸ್ ಉಂಟು ಅಂತ ರೀ ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಏನೇನೋ ಹೇಳಿರ್ತೀನಿ ನಾ ಸಗಣಿ ತಿನ್ನು ಅಂದ್ರೆ ನೀವ್ ತಿಂತೀರಾ ಅವನಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದೀನಿ ನಿಮ್ ಬ್ರಾಂಚಿಗೆ ಕರೆಸಿ ಕೇಸ್ ನ ವಾಪಸ್ ತಗೊಳಕ್ ಹೇಳ್ರಿ ಇಲ್ಲ ಅಂದ್ರೆ ಮುಚ್ಕೊಂಡ್ ಮನೆಯಲ್ಲಿ ನಿಮ್ಮ ಹೆಂಡತಿಗೆ ಚಪಾತಿ ನಾದಿ ನಾದಿ ಕೊಡಿ ಮತ್ತಿಡ್ರಿ ಫೋನ್ ಏ ಆ ಮಂಜಪದ ಪಂಪ್ ಕೇಸ್ ಅಂತ ರಿಕವರ್ ಆಯ್ತಾನ ಮಾಡ್ತಿದ್ದೀನಿ ಸರ್ ಮಾಡ್ಲಿ ಕೇಳು ಸರಿ ಸರ್ ಆದ್ರೂ ಈ ಕೂಸು ನಮ್ಮೂರಿಗೆ ಎಷ್ಟು ಬೇಗ ಒಕ್ಕೊಂಡ್ಬಿಡ್ತು ನೋಡು ನಮ್ಮೂರೆಲ್ಲ ಯಾರನ್ನಾದ್ರೂ ಮದ್ವೆ ಆಗಿ ಇಲ್ಲ ಇದ್ಬಿಡ ಕೂಸು ನೀನು ಎಂತ ಅಮ್ಮ ಅವ್ರ ಮದ್ವೆ ಬಗ್ಗೆ ಹೇಳಿದ್ರ ನಿನ್ ಬಾಯಿಗೆ ಬೀಗ ಹಾಕೋರಿಲ್ಲ ನೋಡು ಅದಕ್ಕೆ ಎಂತೆಂತಾರು ಮಾತಾಡ್ತೀಯ ಅಯ್ಯೋ ಪಾಪ ಹೋಗ್ಲಿ ಬಿಡಿ ಆಕ್ಚುಲಿ ನನ್ಗೆ ಬೆಂಗಳೂರ್ಗಿಂತ ಹಳ್ಳಿ ಹುಡುಗ ಎಂತ ಬ್ಯಾಂಕ್ ಬಡವ್ರ ಮನೆಗೆ ಬಂದಿದೆ ಓಹೋ ಹೋ ಹೋ ಹಾವು ಮುಂಗ್ಸಿ ಎರಡು ಒಟ್ಟಿಗೆ ಬಂದಿದೆ ಎಂತ ವಿಷಯ ಎಲ್ಲ ನಿನ್ನ 2300 ರೂಪಾಯಿ ಮಹಿಮೆ ಜನಾರ್ದನ ಬಹಳ ಅಪರೂಪ ಆಯ್ತಲ್ಲೋ ಮತ್ತೆ ಮನೇಲೆಲ್ಲ ಆರಾಮ ಅವತ್ ತಿತ್ತಿಗ್ ಬಂದವನು ಕಡೆಗೆ ಈ ಕಡೆಗೆ ಮುಖನ ಹಾಕ್ಲಿಲ್ಲ ಎಂತ ಮಾಡುದು ಅತ್ತಿಗೆ ಬ್ಯಾಂಕ್ ಮ್ಯಾನೇಜರ್ ಆಗಿ ದಿನ ನನ್ನ ತಿಥಿ ಆಗ್ತಿದೆ ಆತ್ರಿಗೆ ಎಂತಕ್ಕ ಕಾಪಿಯ ಕಷಾಯವ ಒಂದ್ ಲೋಟ ಕಷಾಯನ ಹಾಕ್ಬಿಡಿ ನನಗೂ ಒಂದ್ ಲೋಟ ಕಷಾಯನ ಅಡ್ಡಿಲ್ಲ ಶಂಕರ ನೀನ್ ಮಾತ್ರ ಯಾವ್ದೇ ಕಾರಣ ಕೇಸ್ ಮಾತ್ರ ವಾಪಸ್ ತೆಗಿಬೇಡ ನನ್ನಿಂದ ಎಂತ ಸಹಾಯ ಬೇಕು ನಾನ್ ಮಾಡ್ತೇನೆ ಲಾಯರ್ ಮೇಡಮ್ ಬೇರೆ ಜೊತೆಗಿದ್ದಾರೆ ನಾನ್ ಯಾವಾಗ್ಲೂ ಇರ್ತೀನಿ ಆದ್ರೆ ನೀವ್ ಬ್ಯಾಂಕ್ನವರು ಕೋರ್ಟ್ಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಆಯ್ತು ಖಂಡಿತವಾಗ್ಲು ಮೇಡಮ್ ವೆಂಕಟ ನಮ್ ಊರ್ ಮನೆ ಮನುಷ್ಯ ಇವತ್ತು ನನ್ನ ಕತೆ ಕರಿಬಹುದು ನಾಳೆ ಅವನೇ ಬಂದು ಎಲ್ಲೆಡೆ ಕೇಳ್ತಾನೆ ಇವನೇ ಮೂರ್ ಕಾಸು ನಮ್ಮ
ಬ್ಯಾಂಗ್ಲೂರ್ ಕೂತು ನನ್ನ ಬೈಲಿಕ್ಕೆ? ಕಟ್ಗಾಯ್ತನ ಒಂಚೂರು ಸೇಯಬೇಕಾ? ಇದು ಬೋಳ್ಕಲ್ ಕಷಾಯ ಇಷ್ಟು ಖಾರ ಬೇಕೇ ಇಲ್ಲ ಅದಕ್ಕೆ. ಹಂಗರಿಗೆ ಎಂತ ಮಾಡೋದು ಜನನ? ನಿನ್ನಂತ ಯಾರಾದ್ರೂ ಒಬ್ರು ಈ ಬ್ಯಾಂಕ್ ಬುದ್ಧಿ ಕಲಿಸ್ಬೇಕು. ನಿನಗೆ ಎಂತ ಡೀಟೇಲ್ಸ್ ಬೇಕು ನಾನೆಲ್ಲ ಕೊಡ್ತೀನಿ. ಯಾರು ಏನ್ ಹೇಳಿದ್ರು ನೀನ್ ಮಾತ್ರ ಕೇಸ್ ವಾಪಸ್ ತಗಿಬೇಡ. ಅಲ್ಲ ಹೌದು ಶಂಕರ, ಈ ಕೇಸ್ ಮಾತ್ರ ಯಾವ್ದೇ ಕಾರಣಕ್ಕೂ ವಾಪಸ್ ತಗೋಬೇಡ. ಒಂದಲ್ಲ ಎರಡು ಕೈಯೂ ಹೋಗಿ. ಮಗ ಇರ್ಬಹುದು, ಆದ್ರೆ ಇವನೇ ಹೇಳಿಕ್ಕೆ ಅವ ಯಾರ? ಸೀತಣ್ಣನವರು, ಸೇತುವೆ ಸೀತಣ್ಣನವರು. ಹೆಸರು ಬಹಳ ಚೆನ್ನಾಗಿದೆ. ಸೀತಣ್ಣನವರೇ, ನೀವು ಆ ಪೆಟ್ರೋಲ್ ಬಂಕ್ ಅಲ್ಲಿ ಏನಾಯ್ತು ಅಂತ ಒಂಚೂರು ಹೇಳ್ತೀರಾ? ಹೇಳ್ತೇನೆ. ಅದಕ್ಕಿಂತ ಮೊದಲು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗುರು ಹಿರಿಯರೇ, ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸೇತುವೆ ಸೀತಣ್ಣನ ಪ್ರಣಾಮಗಳು. ರೀ ಸೀತಣ್ಣ, ಭಾಷಣ ಮಾಡೋಕ್ಕಲ್ಲ ನಿಮ್ಮನ್ನ ಇಲ್ಲಿ ಕರೆಸಿ, ಟು ದ ಪಾಯಿಂಟ್ ಮಾತಾಡಿ. ತಪ್ಪಾಯ್ತು ಸಾಹೇಬ್ರೇ. ಈಗ ಶಂಕರನ್ ದುಡ್ಡು ಗೋವಿಂದ, ಮಂಜುನ್ ಮಿಷನ್ನು ಗೋವಿಂದ. ಜೈ ಹಿಂದ್. ಗೊತ್ತಾದ್ ಗೊತ್ತಾದ್, ನಾನು ನನ್ನ ಮಾತು ಮುಗಿಸ್ತೇನೆ ಇಲ್ಲಿ. ಯುರೋನ ಕೇಸ್ ಹಾಕಿ ತಿಂಗಳಾದ್ರೂ ಬರ್ದೇ ಈಗ ಮತ್ತೆ ಹಳೆ ಪುರಾಣನ ಕೇಳಿ ಕೋರ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್, ಈ ಕೇಸಿಗೆ ಮಾಹಿತಿಯ ಕೊರತೆ ಇದೆ, ಆದ್ರಿಂದ ಈ ಊರಿನ ಬ್ಯಾಂಕ್ ಅಧಿಕಾರಿಯನ್ನ ವಿಚಾರಣೆಗೆ ಕರೆಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಜನಾರ್ದನ್, ನೀವು ಬ್ಯಾಂಕಿನಿಂದ ದುಡ್ಡನ್ನು ಕದ್ದಿದ್ದೀರಿ ಅಂತ ಪ್ರತಿಪಕ್ಷದ ಕಕ್ಷಿದಾರರು ತಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವೇನಂತೀರಿ? ನಾನೇನ್ ತಿಳಿದು ಸರ್, ಇಂಥದ್ದು 3,300 ಕೇಸ್ ಉಂಟಂತಲ್ಲ, ಅದರ ಬಗ್ಗೆ ಜಾಸ್ತಿ ಸನಂಗಿಸ ಗೊತ್ತಿಲ್ಲ. ಈ ಬೆಳೆ ಸಾಲ ಜೊತೆಗೆ ಈ ಕಾಡಲ್ಲಿ ಕಟ್ಟಾಗಿ ದುಡ್ಡು ಎರಡು ನಾನೇ ಕದ್ದಿದೆ ಅಂತೇಳಿ ಊರಲ್ಲಿ ಡಂಗುರು ಸಾರಿಸ್ಬಿಡಿ ಅಷ್ಟೇ. ಯುರೋನ ಕಾರ್ಡ್ ಕೊಡೋದಷ್ಟೇ ಜನಾರ್ದನ್ ಅವರ ಕೆಲಸ, ಮಿಕ್ಕಿದೆಲ್ಲ ಮೇಲಧಿಕಾರಿ ಸತೀಶ್ ಅವರ ಕೆಲಸ. ಅವರನ್ನೇ ಇಲ್ಲಿ ಕರೆಸಿದ್ರೆ ಒಳ್ಳೇದನ್ಸುತ್ತೆ. ಅಬ್ಜೆಕ್ಷನ್ ಯುವರ್ ಆನರ್, ಪ್ರೊಸೀಡ್. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಷ್ಟು ದೊಡ್ಡ ಅಧಿಕಾರಿಯನ್ನ ಇಲ್ಲಿಗೆ ಕರೆಸುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮೈಲಾರ್ಡ್, ನಮ್ದು ಹಳ್ಳಿ ಬ್ರಾಂಚ್, ಇರೋದೇ 3 ಜನ ಸಿಬ್ಬಂದಿ, ಅದರಲ್ಲಿ ಒಬ್ನಿ ಕನ್ನಡನೇ ಬರ್ತಾ ಇಲ್ಲ, ಇನ್ನೊಬ್ನಿ ಸರಿ ಕೆಲಸ ಬರ್ತಾ ಇಲ್ಲ, ಇರೋದು ನಾನು ಒಬ್ಬ, ಏನ್ ಮಾಡ್ಲಿ ಸರ್? ಇದರಲ್ಲಿ ಹೊಸ ಹೊಸ ಯೋಜನೆ ಬಂದಂತೂ ನಮ್ ಟಾರ್ಗೆಟೇ ಜಾಸ್ತಿ ಆಗಿದೆ. ಈ ಸಾಲ ಮರುಪಾತಿ ವಿಷಯ ಬಂದ್ರಂತೂ ನಮ್ ಜೀವನ ಅರ್ಧ ಮುಗ್ದೋಯ್ತು. ಮತ್ತೆ ಈ ಕಾರ್ಡು, ನೆಟ್ ಬ್ಯಾಂಕಿಂಗು, ಈ ಸರ್ವರ್ ಪ್ರಾಬ್ಲಮ್ ನಮ್ ವ್ಯಾಪ್ತಿಗೆ ಬರೋದಿಲ್ಲ. ಕಾರ್ಡ್ ಕೊಡೋದಷ್ಟೇ ನಮ್ ಕೆಲಸ. ಈ ಕಾರ್ಡ್ ಕಳೆದೋಗಿರೋದು, ಕಾರ್ಡಲ್ಲಿ ಕಳೆದೋಗಿರೋದು, ಎರಡಕ್ಕೂ ಬೇರೆ ನಂಬರ್ ಇದೆ, ಕೊಡೋದಾ? ರೀ ಜನಾರ್ದನ್, ತಲೆ ಹರಟೆ ಮಾಡಬೇಡ್ರಿ. ದಯವಿಟ್ಟು ಸತೀಶ್ ಅವ್ರನ್ನ ಕೋರ್ಟ್ಗೆ ಕರೆಸಲೇಬೇಕು ಅಂತ ನಾನ್ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರೀ ರವಿಕುಮಾರ್, ಕಾರ್ಡ್ ಮ್ಯಾನೇಜರು ನಾಳೆ ಕೋರ್ಟ್ ನಲ್ಲಿ ಇರಬೇಕು. ಇದು ನಿಮಗೆ ಕೊಡ್ತಾ ಇರೋ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಸರಿ ಯುವರ್ ಆನರ್, ತಾವಿನ್ ಹೊರಡಬಹುದು. ಯುವರ್ ಆನರ್, ಮಿಷಿನ್ ಫಾಲ್ಟ್ ನಿಂದಾಗಿ ಕಾರ್ಡ್ ನಲ್ಲಿ ಡಬಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ನಾವು ಒಪ್ಪುತ್ತೀವಿ. ಇಂತಹ ಸಂದರ್ಭದಲ್ಲಿ ಗ್ರಾಹಕರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದಕ್ಕೆ RBI ಗೈಡ್ ಲೈನ್ಸ್ ಇದೆ, ಅದನ್ನ ನಮ್ಮ ಬ್ಯಾಂಕ್ ಫಾಲೋ ಮಾಡಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಇವರೆಂತ ಅಬ್ಜೆಕ್ಷನ್ ಲಾಯರು, ನಾನಿನ್ನು ನನ್ನ ಮಾತೇ ಮುಗಿಸಿಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ಸ್ ಮೈ ಲಾರ್ಡ್. ಬ್ಯಾಂಕ್ ನಿಂದ ಟೆಕ್ನಿಕಲ್ ಫಾಲ್ಟ್ ನಿಂದಾಗಿ ಲಕ್ಷಾಂತರ ರೂಪಾಯಿ ಇತರ ಆಗುತ್ತೆ, ಅಂಡ್ ಬ್ಯಾಂಕ್ ಲಿಮಿಟ್ಸ್ ನಲ್ಲಿ ಅದಕ್ಕೆ ಪರಿಹಾರನೂ ಇದೆ. ದಯವಿಟ್ಟು ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಬೇಕು ಅಂತ ನಾನು ಕೇಳ್ಕೋತಿದ್ದೀನಿ. ಕೇವಲ 2,300 ರೂಪಾಯಿಗೆ ಬೇಕಾಗಿ ಕೋರ್ಟ್ ತನಕ ಈ ಕೇಸನ್ನು ತರೋದು ಅಗತ್ಯ ಇರಲಿಲ್ಲ. ಇವರ ಅಬ್ಜೆಕ್ಷನ್ ಯುವರ್ ಆನರ್, ಅದ್ ಹೇಗೆ 2,300 ಕೇವಲ ಅಂತೀರಾ? ಅದೇ 2,300 ನಮ್ ಕ್ಲೈಂಟ್ ಹತ್ರ ಇದ್ದಿದ್ರೆ ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತಿದ್ರು. 2,300 ರೂಪಾಯಿ 4 ವರ್ಷ ಬ್ಯಾಂಕ್ ನಲ್ಲಿ ಇಟ್ಟರೂ ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋಕ್ ಆಗಲ್ಲ. ಯುರೋನ, ಶೇಷಗಿರಿ ಅವರನ್ನ ಇಲ್ಲಿ ವಿಚಾರಣೆ ಕರೆಸಬೇಕು ಅಂತ ಕೇಳ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ಹೋಗ, ನಡಿ ನಡಿ ನಡಿ. ಮಾತಾಡ್ತೀರ. ನಮಸ್ಕಾರ ಸ್ವಾಮಿ. ಶೇಷಗಿರಿ ಅವರೇ, ನಿಮಗೆ 2,300 ರೂಪಾಯಿನ 100 ದಿನಗಳ ಕಾಲ ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ? 100 ದಿನ ಎಂತಕ್ಕೆ?
ಬರೀ 20 ದಿವಸ ಕೊಡಿ ಸಾಕು, ನಾ ಲಾಭ ಮಾಡಿ ತೋರಿಸ್ತೆ. ಮಹಾಸ್ವಾಮಿ, 2018 ಜನವರಿ 15 ಆವತ್ತು ಅಮರ್ ಸಿಂಗ್ ಕಂಪನಿ ಒಂದು ಶೇರ್ ಮುಖ ಬೆಲೆ ಬರೀ 12 ರೂಪಾಯಿ ಇಳಿದಿತ್ತು. ಈ 2300 ರೂಪಾಯಿ ಇದ್ದಿದ್ರೆ ನಾನವತ್ತು 191 ಶೇರ್ ಖರೀದಿ ಮಾಡಿದ್ದೆ. ಹಂಗೆ 20 ದಿವಸ ಬಿಟ್ಟು ಅಂದ್ರೆ 2018 ಫೆಬ್ರವರಿ 5 ಆವತ್ತು ಅದೇ ಕಂಪನಿದು ಒಂದು ಶೇರ್ ಮುಖ ಬೆಲೆ 120 ರೂಪಾಯಿಗೆ ಏರಿತ್ತು. ನಾನು 191 ಶೇರ್ನ ಸೇಲ್ ಮಾಡ್ತಿದ್ದೆ. ಆವತ್ತು ನನಗೆ 22,900 ರೂಪಾಯಿ ಲಾಭ ಬರ್ತಿತ್ತು. ಅದಕ್ಕೆ ಈಗ ಹೇಳ್ತೆ ಕೇಳಿ, ಶೇರ್ ಶೇಷಗಿರಿ ಅಂದ್ರೆ ಲೆಕ್ಕಾಚಾರ, ಲೆಕ್ಕಾಚಾರ ಅಂದ್ರೆ ಶೇರ್ ಶೇಷಗಿರಿ. ಹೌದಲ್ಲ ಮರಯ್ಯ, ನಾನು ಸ್ವಲ್ಪ ಶೇರಿಗೆ ದುಡ್ಡು ಹಾಕಿದ್ರೆ ಇವತ್ತು ನನ್ನ ಸ್ವಂತ ದುಡ್ಡಲ್ಲೇ ಸೇತುವೆ ಕಟ್ಬೋದಿತ್ತು ಶಂಕರ. ಅಂದ್ರೆ ಹಣ ಕಟ್ ಆಗಿ 32ನೇ ದಿನಕ್ಕೆ 2,300 ರೂಪಾಯಿ 1,24,068 ರೂಪಾಯಿ ಆಗ್ತಿತ್ತಲ್ವ ಶೇಷಗಿರಿ ಅವರೇ? ಖಂಡಿತ ಹೌದು, ಒಳ್ಳೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ಈಗ ನೀವೇನ್ ಹೇಳ್ತೀರಾ ರವಿಕುಮಾರ್? ಯುವರ್ ಆನರ್, ಸಿಗರೇಟ್ ಸೇದೋದನ್ನ ಬಿಟ್ಟಿದ್ರೆ ಬೆನ್ಸ್ ಕಾರ್ ತಗೋತಿದ್ದೆ, ಹೆಂಡ ಕುಡಿಯೋದನ್ನ ಬಿಟ್ಟಿದ್ರೆ ನಾನ್ ಫೆರಾರಿ ಕಾರ್ ತಗೋತಿದ್ದೆ ಅನ್ನೋ ವಾಟ್ಸಪ್ ಜೋಕ್ ತರ ಇದೆ. ಶೇರ್ ಮಾರ್ಕೆಟ್ ಅನ್ನ ಸಂಪಾದನೆ ಮಾರ್ಗ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ದಟ್ಸ್ ಆಲ್ ಯುವರ್ ಆನರ್. ಇಂದಿನ ನ್ಯಾಯಾಲಯದ ಸಮಯ ಮುಗಿಯುತ್ತಿರುವುದರಿಂದ ಈ ವಿಚಾರಣೆಯನ್ನ 16ಕ್ಕೆ ಮುಂದೂಡಲಾಗಿದೆ. ಮೇಡಮ್, ನಾನು ಅವತ್ತು ಹೇಳಿದ್ನಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ, ಒಂದಿಷ್ಟು ವಿಷಯ ಕಲೆಕ್ಟ್ ಮಾಡಿದ್ದೀನಿ. ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ಕೇಸಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಬನ್ನಿ ಹೋಗೋಣ. ಮ್ಯಾಚಿಂಗ್ ಬ್ಲೌಸ್ ಎಲ್ಲಿ ತಗೊಂಡ್ರಿ? ಚೆನ್ನಾಗಿ ಸತೀಶ್. ಹಾ ಸರ್. ಕೇಸ್ ಎಲ್ಲಿವರೆಗೂ ಬಂತು? ಡೌಟೇ ಬೇಡ ಸರ್, ನಮ್ ಕಡೆನೆ ಆಗುತ್ತೆ. ಡೌಟೇ ಬೇಡ ಅನ್ನೋದನ್ನ ಇಷ್ಟೊಂದು ಡೌಟ್ ಅಲ್ಲಿ ಹೇಳ್ತಾ ಇದ್ರಿ. ನೋಡಿ, ಈ ಕೇಸ್ನ ನಾವು ಗೆಲ್ಲಲೇಬೇಕು. ಸರಿ ಸರ್. ಒಂದ್ ವೇಳೆ ಸೋತ್ರೆ ಈಗಾಗಲೇ ನಮ್ ಬ್ಯಾಂಕಿನ ಶೇರ್ಸ್ ನೆಗೆಟಿವ್ ಅಲ್ಲಿ ಓಡ್ತಾ ಇದೆ, ಆಮೇಲೆ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಹೋಗ್ ಕೆಲ್ಸ ನೋಡ್ರಿ. ಸರಿ ಸರ್. ನೋಡು, ಬರೇ ಜುಜುಬಿ 2,300 ರೂಪಾಯಿಗೆ ಬೇಕಾಗಿ ಕೇಸ್ ಹಾಕಿದ್ಯಲ್ಲ, ನನ್ನ ಡ್ರೈವರ್ ಸಂಬಳನೇ ದಿನಕ್ಕೆ 500 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಕೇಳಿದಿದ್ರೆ ನಾನೇ ಸುಮ್ಮನೆ ಒಂದು 5,000 ರೂಪಾಯಿ ಕೊಟ್ಬಿಡ್ತಾ ಇದ್ದೆ. ಅಲ್ಲ ಸರ್, ಅದು ಇಲ್ಲಿ ನೋಡು, ಸೋಲೋದು ಗೆಲ್ಲೋದೆಲ್ಲ ಬಿಟ್ಬಿಡು. ಹಾ ಹಾ, ಆ ಕೋರ್ಟ್ನವ್ರು ಕೂಡ ಪರಿಹಾರ ಇದೆಯಲ್ಲ, 3,000 ನೋ 4,000 ನೋ ಅದನ್ನ ತಗೊಂಡ್ಬಿಡು. ಬಾರಲ್ಲಾದ್ರೂ ಹಾಕು, ಶೇರಲ್ಲಾದ್ರೂ ಹಾಕು, ಏನಂತೀಯ? ಸರಿ ಸರ್. ಗುಡ್ ಗುಡ್ ಸರ್. ಒಂದ್ 10 ರೂಪಾಯಿ ಇದೆಯಾ? ಯಾಕೆ ನೋಡಿದ್ರ, 10 ರೂಪಾಯಿ ಆಗ್ಲಿ 1,000 ರೂಪಾಯಿ ಆಗ್ಲಿ, ಕಷ್ಟಪಟ್ಟು ದುಡ್ದಾಗ ಮೊದಲನೇ ಪ್ರಶ್ನೆ ಬರದೆ ಯಾಕೆ ಅಂತ, ಅದನ್ನೇ ನಾನು ಬ್ಯಾಂಕ್ ಅವ್ರ ಹತ್ರ ಕೇಳ್ತಾ ಇರೋದು. ನಾಳೆ ಕೋರ್ಟಲ್ಲಿ ಸಿಗ್ತೀನಿ. ಯುರೋನ, ಗೋವಿಂದ ಬ್ಯಾಂಕ್ ಕಾರ್ಡ್ ಡಿವಿಷನ್ ಮ್ಯಾನೇಜರ್ ಸತೀಶ್ ಅವ್ರನ್ನ ಕರೆಸ್ಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಸತೀಶ್ ಕುಂಟ್ಕೋರಿ, ಸತೀಶ್ ಕುಂಟ್ಕೋರಿ, ಸತೀಶ್ ಕುಂಟ್ಕೋರಿ. ಇದೇ ನಿನಗೆ ಇವತ್ತು ಚೌಡಿ ಪೂಜೆ. ಯುವರ್ ಆನರ್, ಒಂದೇ ಒಂದು ರಿಕ್ವೆಸ್ಟ್, ನಿಮ್ಮ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ದಯವಿಟ್ಟು ನನ್ನ ಹೆಸರನ್ನ ಕುರಿಯಿಂದ ಕುದುರಿ ಮಾಡಿಸ್ಬಿಡಿ. ನನ್ನ ಹೆಸರು ಕುಂಟ್ ಕುದುರಿ, ಸತೀಶ್ ಕುಂಟ್ ಕುದುರಿ. ರೀ ರಮ್ಯಾ ಅವರೇ, ನೆಕ್ಸ್ಟ್ ಟೈಮ್ ಇಂದ ಹೆಸರನ್ನ ಸರಿಯಾಗಿ ಅನೌನ್ಸ್ ಮಾಡಿ. ಸಾರಿ ಸರ್, ನಾವ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮ್ ಹಣ ನೀವ್ ವಾಪಸ್ ಕೊಡ್ಲಿಲ್ಲ, ಅದಕ್ಕೆ ಸೆಕ್ಷನ್ 15 ಪ್ರಕಾರ ಕೇಸ್ ಹಾಕಿದೀವಿ. ಈಗಲೂ ನೀವ್ ನಮ್ಮ ಅಕೌಂಟ್ ಇಂದ ಹಣ ಕದ್ದಿದ್ದೀರಾ ಅಂತ ನಾನ್ ಹೇಳ್ತೀನಿ. ಮಹಾಪ್ರಭುಗಳೇ, ಶಂಕರ ಅವ್ರ ಅವತ್ತು ಕೇಳುವಾಗ ಕೇಳಿದ್ರೆ ದುಡ್ಡನ್ನ ಅವತ್ತೇ ಕೊಟ್ಬಿಡ್ತಿದ್ದೆ. ಯಾವ್ದೇ ಬ್ಯಾಂಕು ಬೇಕು ಅಂತ ಒಬ್ಬ ಕಸ್ಟಮರ್ ದುಡ್ಡನ್ನ ಈಗೆಲ್ಲ ಇಟ್ಕೊಳ್ಳೋದಿಲ್ಲ ಅಥವಾ ಕೊಡ್ತೀರಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಇದನ್ನ ಕಳ್ತನ ಅನ್ನೋದು ತಪ್ಪಲ್ವಾ ಸರ್? ನೋಡಿ ಮೇಡಮ್, ನೀವು ಕಪ್ ಕೋಟ್ ಹಾಕೊಂಡಿದ್ದೀರಿ ಅಂತ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ನಾವು ಈ ತರ ATM ಟ್ರಾನ್ಸಾಕ್ಷನ್ ಎಲ್ಲ ಥರ್ಡ್ ಪಾರ್ಟಿಗೆ ನೀಡಿರ್ತೀವಿ. ಕೆಲವು ಸಲ ಸಿಸ್ಟಮ್ಸ್ ನಲ್ಲಿ ಬಗ್ಸ್ ಇರುತ್ತೆ, ಹಣ ಸ್ಟಕ್ ಆಗುತ್ತೆ. ಯಾವ ಸಿಸ್ಟಮ್ ನಲ್ಲಿ ಎಲ್ಲಿ ಹಣ ಸ್ಟಕ್ ಆಗಿದೆ ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕಾದ್ರೂ ಸಮಯ ಬೇಕಾಗುತ್ತಲ್ವಾ ಮೇಡಮ್? ಇದನ್ನೆಲ್ಲ ಬಿಟ್ಬಿಟ್ಟು ಹಲೋ ಹಲೋ ಶೇಖರ್, ಎಲ್ಲಿ ಹಾಳಾಗ ಹೋಗಿದ್ಯಾ? ವೇ ಶಂಕರ್,
ಇದು ಕೋರ್ಟ್ ಆವರಣ. ಗುಂಡಣ್ಣ ಕೊನೆಗೌಡ ಗೊತ್ತಲ್ಲ ಅವ್ನ್ ಕೈಗೆ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಕತೆ. ಆಮೇಲೆ ನೀನ್ ಅಲ್ಲೇ ಇರೋ, 5 ನಿಮಿಷಕ್ಕೆ ಬಂದೆ. ಗುಂಡಣ್ಣ ಒಂದ್ 5 ನಿಮಿಷ ಬೇರೆ ಕೇಸ್ ತಗೋತಾ ಇರು, ನಾನು ಹಿಂಗೋಗಿ ಹಂಗ್ ಬರ್ತೀನಿ. ಇಲ್ಲಿ ನಿಮ್ದೇ ಕೇಸ್ ನಡೀತಾ ಇರೋದು, ಸುಮ್ನೆ ಕೂತ್ಕೊಳ್ರಿ. ಸರಿ ಶೇಖರ, ಆಮೇಲೆ ಮಾಡ್ತೀನಿ. ಶಂಕರ, ಕೊನೆಗೌಡ್ರಿಗೆ ಹೇಳ್ಬಿಟ್ಟು ನನಗೂ ಒಂದು ಬಿರಿಯಾನಿ ಆರ್ಡರ್ ಮಾಡು, ಶೇರ್ವ ಜಾಸ್ತಿ ಇರ್ಲಿ. ರೀ ಸತೀಶ್, ನೀವು ಎಜುಕೇಟೆಡ್ ಆಗಿ ಕೋರ್ಟ್ ನಲ್ಲಿ ಈ ರೀತಿ ತಲೆ ಅಟ್ಟೆ ಮಾಡ್ಬೇಡ್ರಿ. ಸಾರಿ ಯುವರ್ ಆನರ್. ಯುವರ್ ಆನರ್, ಈ ತರ ಕೇಸ್ ಗಳನ್ನ ಸಾಲ್ವ್ ಮಾಡೋದಿಕ್ಕೆ ಅಂತಾನೆ ಹಣಕಾಸು ಸಚಿವಾಲಯ ಇದೆ, RBI ದು ರೂಲ್ಸ್ ಗಳಿದೆ, ಎಲ್ಲಾ ಬ್ಯಾಂಕ್ ಗಳು ಅದನ್ನೇ ಫಾಲೋ ಮಾಡ್ತಾರೆ, ನಾವು ಕೂಡ ಅದನ್ನೇ ಮಾಡಿದೀವಿ ಯುವರ್ ಆನರ್. ನಾವು ಬ್ಯಾಂಕ್ ನ ನಂಬಿ ದುಡ್ಡಿರ್ತೀವಿ, ಅದು ಥರ್ಡ್ ಪಾರ್ಟಿನೋ ಫೋರ್ಥ್ ಪಾರ್ಟಿನೋ ನಮಗ್ ಸಂಬಂಧ ಇಲ್ಲ. ಸ್ವಾಮಿ, ನಂದೊಂದ್ ಮಾತು, ಈಗ ನಾವು ಬ್ಯಾಂಕ್ ಇಂದ ಸಾಲ ತಗೊಂಡಿರ್ತೀವಿ, ಅದನ್ನ ಥರ್ಡ್ ಪಾರ್ಟಿ ಕೊಟ್ಟಿರ್ತೀವಿ, ಥರ್ಡ್ ಪಾರ್ಟಿ ಅದು ನಮಗೆ ಸರಿಯಾದ ಟೈಮಿಗೆ ಕೊಡಲ್ಲ, ನಾವು ಅದನ್ನ ಬ್ಯಾಂಕಿಗೆ ಕಟ್ಟಕ್ ಆಗಲ್ಲ, ಆಗ ಬ್ಯಾಂಕ್ ಸುಮ್ಮನೆ ಇರ್ತಾರ? ಬಡ್ಡಿ ಚಕ್ರ ಬಡ್ಡಿ ಅಲ್ಲ ಸರ್, ಸಾಕಲ್ವಾ? ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯ. ಯರೋನ, ದುಡ್ಡು ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಬ್ಯಾಂಕ್ ಶಂಕರ ಅವರನ್ನೇ ಕಳ್ಳ ಅಂತ ನೋಡ್ತಿದೆ ಬಿಟ್ರೆ ಎಲ್ಲೂ ಅವ್ರು ತಪ್ಪಿದೆ ಅನ್ನೋದನ್ನ ಒಪ್ಕೊಳ್ತಾನೆ ಇಲ್ಲ. ನೋಡಿ ಮೇಡಮ್, ದೋಸೆ ತಿನ್ನಕ್ ಆಸೆ ಆಗುತ್ತೆ, ಅಂಗಡಿಯಿಂದ ಅಕ್ಕಿ ತಗೊಂಬಂದ್ಬಿಟ್ರೆ ಆಯ್ತಾ? ಅದನ್ನ ರುಬ್ಬೇಕು, ಆಮೇಲೆ ಅದಕ್ಕೆ ಹುಳಿ ಬರ್ಬೇಕು, ತವ ಸರಿಯಾಗಿ ಕಾಯಿಸ್ಬೇಕು, ಆಮೇಲೆ ಹುಯಿದ್ರೆ ತಾನೇ ದೋಸೆ ಬರೋದು. ಹಾಗೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಆ ಪ್ರೊಸೀಜರ್ ಆಗ್ಬೇಕು ಅಂದ್ರೆ ಟೈಮ್ ಆಗುತ್ತಷ್ಟೇ. ಆಬ್ಜೆಕ್ಷನ್ ಯುವರ್ ಆನರ್, ಯಾವ್ದನ್ನ ಯಾವ್ದಕ್ಕೂ ಕಂಪೇರ್ ಮಾಡಿ ಕೇಸ್ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ನಮ್ಮ ಕಕ್ಷಿದಾರರಾದಂತ ಮಿಸ್ಟರ್ ಕುಂಡ್ ಕುದುರೆ ಇವರು ಹೇಳಿದ ಪ್ರಕಾರ RBI ರೂಲ್ಸ್ ಪ್ರಕಾರ ಅವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ. ಈ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಹಲೋ ಮೇಡಮ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಗೆಸ್ ಸೋ ದಿಸ್ ಕೇಸ್ ಇಸ್ ಟರ್ನಿಂಗ್ ಅಗೇನ್ಸ್ಟ್ ಅಸ್. ಈ ಕೇಸ್ ತಗೊಳ್ಬಾರ್ದಾಗಿತ್ತು. ಈ ಕೇಸ್ ಸೋತ್ರೆ ಶಂಕರ್ಗೆ ಊರ್ ಮುಂದೆ ಮರ್ಯಾದೆ ಹೋಗುತ್ತೆ. ನನಗೆ ತುಂಬಾ ಭಯ ಆಗ್ತದೆ. ನೋಡಮ್ಮ, ಈ ಭಯ ಅನ್ನೋ ಸಂದರ್ಭಗಳು ಬಂದಾಗ್ಲೇ ನಮ್ಮಲ್ಲೂ ಧೈರ್ಯ ಇದೆ ಅನ್ನೋದು ಗೊತ್ತಾಗೋದು. ಈ ಸಕ್ಸಸ್ಫುಲ್ ಜನಗಳಿರ್ತಾರಲ್ಲ, ಅವ್ರಿಗೂ ಕೂಡ ಅಷ್ಟೇ, ಈ ಭಯ ಆತಂಕ ಗೊಂದಲ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಅವರು ತಮ್ಮ ಗುರಿನ ಹಾಳು ಮಾಡ್ಕೊಳ್ಳಲ್ಲ. ಗೊತ್ತಾಯ್ತಾ? ನೋಡು, ನೀನು ಜಡ್ಜ್ ಮುಂದೆ ವಾದ ಮಾಡ್ತೀಯಲ್ಲ, ಅದು ಜಡ್ಜ್ ಮಾತ್ರ ಅಲ್ಲ, ಅಲ್ಲಿ ಕೂತಿರ್ತಕ್ಕಂತ ಜನಗಳಿಗೂ ಕನ್ವಿನ್ಸ್ ಆಗ್ಬೇಕು. ಹಾಗೆ ಮಾತಾಡು ನೋಡಮ್ಮ. 2,300 ರೂಪಾಯಿನ ಕೇಸ್ನ ಶಂಕರ ಹಾಕದಾಗ್ಲೆ, ಆ ಕೇಸ್ನ ನೀನ್ ತಗೊಂಡಾಗ್ಲೆ ಕೇಸು ಗೆದ್ದಾಗಿದೆ. ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ 100 ರೂಪಾಯಿ ಬಿದ್ದಿದೆ ಅಂತ ಇಟ್ಕೋ, ಎಂಥ ಶ್ರೀಮಂತ ಆದ್ರೂ ಆ ನೋಟ್ನ ತೆಗೆದು ಜೇಬಲ್ಲಿ ಹಾಕೋತಾನೆ. 50 ರೂಪಾಯಿ 100 ರೂಪಾಯಿ ಕೇಸ್ ಎಲ್ಲ ಗೆದ್ದಿರೋ ಜನ ಇದಾರೆ ಪದ್ಮ. ಆ ಕೇಸ್ ಎಲ್ಲ ನಾನು ಕಳಿಸ್ಕೊಡ್ತೀನಿ, ಪ್ರಿಪೇರ್ ಆಗಿ. ಶೋರ್ ಮೇಡಮ್, ನಾನು ಈ ಕೇಸ್ ಆದಷ್ಟು ಟ್ರೈ ಮಾಡ್ತೀನಿ ಗೆಲ್ಲೋಕೆ. ನೋಡು, ಇಲ್ಲಿ ಲಾಗಿಂತಲೂ ಎಮೋಷನ್ ವರ್ಕೌಟ್ ಆಗ್ಬೇಕು. ನೀನ್ ಮಾತಾಡೋದಕ್ಕಿಂತಲೂ ಜಾಸ್ತಿ ಶಂಕರ ಮಾತಾಡ್ಬೇಕು. ಓಕೆ, ಸರಿ ಮೇಡಮ್. ಕೇಸ್ ನಂಬರ್ 2,2,3,4,5,6/2018, ಶಂಕರ್ ನಾರಾಯಣ ಬಿನ್ ರಾಮಪ್ಪ ಹೆಗಡೆ, ಕೆಳಗಿನ ಕೇರಿ ವರ್ಸಸ್ ಗೋವಿಂದ ಬ್ಯಾಂಕ್. ಎರಡೂ ಪಾರ್ಟಿಗಳಿಂದ ವಾದ ವಿವಾದಗಳಿದ್ರೆ ಮಂಡಿಸಬಹುದು. ಯುವರ್ ಆನರ್, ಈ ದೇಶದಲ್ಲಿ ಕೆಲವು ಹಕ್ಕುಗಳಲ್ಲಿ ಗ್ರಾಹಕರ ಹಕ್ಕು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಲಿನವನು ಫ್ರೀಸಿಂಗ್ ಚಾರ್ಜ್ ಅಂತ MRPಗಿಂತ 1 ರೂಪಾಯಿ ಜಾಸ್ತಿ ತಗೊಂಡ್ರೆ ಪ್ರಶ್ನಿಸೋ ಅಧಿಕಾರ ಈ ಗ್ರಾಹಕರಿಗಿದೆ. ಹೇಗೆ ಬ್ಯಾಂಕ್ಗೆ 1-1 ರೂಪಾಯಿನೂ ಇಲ್ಲಿ ವಸೂಲಿ ಮಾಡೋಕೆ ಚಾನ್ಸ್ ಇದೆಯೋ, ಹಾಗೇನೆ ಬ್ಯಾಂಕ್ ಅಲ್ಲಿ 1 ರೂಪಾಯಿನ ಕಳ್ಕೊಂಡ್ರು ಕೂಡ ಅದನ್ನ ಕೇಳಿ ಪಡೆಯೋ ಹಕ್ಕು ನಮಗೂ ಇದೆ. ಕೊನೆಯದಾಗಿ ಶಂಕರ ಅವರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಹಾಪ್ರಭುಗಳೇ, ಈ ವಿಷಯನ ಇಲ್ಲಿ ಹೇಳಬೇಕೋ ಬಿಡಬೇಕು ಅಂತ ಗೊತ್ತಿಲ್ಲ. ಆದರೂ 2,300 ರೂಪಾಯಿಂದ ನಾನು ನನ್ನ ಸೌಮ್ಯನ ಕಳ್ಕೊಂಬಿಟ್ಟೆ. ಅದಕ್ಕೆ ರಿಪ್ಲೇಸ್ಮೆಂಟ್ ಸಿಕ್ಕಿದಾರಲ್ವಾ? ರೇ
ಸುಮ್ಸುಮ್ನೆ ವೈಯಕ್ತಿಕ ವಿಚಾರ ಮಾತಾಡಿ ಕೋರ್ಟಿನ ಅಮೂಲ್ಯವಾದ ಸಮಯನ ಹಾಳು ಮಾಡಬೇಡಿ. ಮಹಾಪ್ರಭುಗಳೇ, ನಮಗೆ ಬೆಂಗಳೂರು ಅವ್ರ ತರ ತಿಂಗಳು ಸಂಬಳ ಸಿಗಲ್ಲ. ವರ್ಷಕ್ಕೆ ಒಂದ್ಸತಿ ಅಡಿಕೆ ಬೆಳೆ ಬರುತ್ತೆ, ಅದನ್ನ ಅಡಿಕೆ ಮಂಡಿಗೆ ತಗೊಂಡೋಗಿ ಹಾಕ್ತೀವಿ. ದುಡ್ಡು ಕೈಲಿದ್ರೆ ಖರ್ಚಾಗುತ್ತೆ ಅಂತ ಸೊಸೈಟಿಗೋ ಪೋಸ್ಟ್ ಆಫೀಸಿಗೋ ಅಥವಾ ಬ್ಯಾಂಕಿಗೋ ದುಡ್ಡನ್ನು ಕಟ್ತೀವಿ. ಮೈ ಲಾರ್ಡ್, ಕೇಸಿಗೆ ಸಂಬಂಧವೇ ಇಲ್ಲದ ವಿಷಯವನ್ನ ಮಾತಾಡ್ತಿದ್ದಾರೆ. ಸಂಬಂಧ ಇದೆ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಎಸ್ ಮಹಾಪ್ರಭುಗಳೇ, ನಮ್ಮೂರಲ್ಲಿ 2,300 ರೂಪಾಯಿ ಇದ್ರೆ ಒಂದು ಸಂಸಾರಕ್ಕೆ 3 ತಿಂಗಳಿಗೆ ಸಾಕು. ಇದೆ ನಮ್ಮ ಸಾಬಣ್ಣನ ಅಂಗಡಿಲಿ 50 ಗ್ರಾಮ್ ತೊಗರಿ ಬೇಳೆ, 100 ಗ್ರಾಮ್ ಶೇಂಗಾ, 50 ಗ್ರಾಮ್ ಸಕ್ಕರೆ. ಸೊಸೈಟಿ ರೇಷನ್ನಲ್ಲಿ 7 ಕೆಜಿ ಅಕ್ಕಿ ತಿಂಗಳಿಗೆ, 3 ಕೆಜಿ ಗೋಧಿ ತಗೊಂಡು ಬದುಕೋರು ನಾವು. ಕಣ್ಣಾರೆ ನೋಡಿದ್ದೀನಿ ಮಹಾಪ್ರಭುಗಳೇ. ದುಡ್ಡು ಕಟ್ಟಾದ್ರೆ ಬಡ್ಡಿ ಸಮೇತ ಕೊಡ್ತೀವಿ ಅನ್ನೋದನ್ನ ಬದಿಗಿಟ್ಟು ಆ ಕ್ಷಣದಲ್ಲಿ ಆ ಗ್ರಾಹಕನಿಗೆ ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆಸ್ಪತ್ರೆ ಖರ್ಚಿಗೆ, ಮಕ್ಕಳು ಶಾಲೆ ಫೀಸಿಗೆ, ಔಷಧಿಗೆ, ಸೊಸೈಟಿ ರೇಷನ್ಗೆ ಅಂತ ಇಟ್ಟಿರೋ ದುಡ್ಡಿದು ಅದನ್ನೇ ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಎಷ್ಟೋ ಸಲ ಇಂಥ ಸಣ್ಣ ಸಣ್ಣ ದುಡ್ಡಿನಿಂದಲೇ ಎಷ್ಟೋ ಜನರ ಜೀವನ ಬೀದಿಗೆ ಬಂದ್ಬಿಟ್ಟಿರುತ್ತೆ. ಎಷ್ಟೋ ಜನ 1 ರೂಪಾಯಿಗೆ ರೋಡಲ್ಲಿ ಭಿಕ್ಷೆ ಬಿಡ್ತಾರೆ, 5 ರೂಪಾಯಿಗೆ ಪೆನ್ನೋ ಪೆನ್ಸಿಲೋ ಮಾರ್ತಾರೆ. ಅವ್ರು ಅಳ್ತಾ ಇದ್ರು ನಗ್ತಾ ಇರೋ ಗೊಂಬೆನ ಮಾರಿ ಜೀವನ ಸಾಗಿಸ್ತಾರೆ. ಇವ್ರ ಕಷ್ಟ ಎಲ್ಲ ಈ ಬ್ಯಾಂಕ್ ಅವ್ರಿಗೆ ಎಲ್ಲ ಅರ್ಥ ಆಗ್ಬೇಕು. ಕೇವಲ 2,300 ರೂಪಾಯಿಗೆ ಕೋರ್ಟು ಕಚೇರಿ ಎಲ್ಲ ಬೇಕಾ ಅಂತ ವಾದ ಮಾಡ್ತಾ ಇರೋ ನಮ್ಮ ಎದುರಾಳಿ ವಕೀಲರಿಗೆ ಮತ್ತು ಇಂಥವರಿಗೆ ಬೆಂಬಲ ನೀಡ್ತಾ ಇರೋ ಜನರು ಈ ವಿಷಯ ತಿಳ್ಕೋಬೇಕು. ಆಗ ಮಾತ್ರ ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಮಹಾಪ್ರಭುಗಳೇ. ಮುಂಚೆ ಎಲ್ಲ ನಮ್ಮ ಫೋನಿಂದ 2 ರೂಪಾಯಿ ಕರೆನ್ಸಿ ಕಟ್ ಆಗಿದ್ರು ತಕ್ಷಣ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಯಾಕೆ ಅಂತ ವಿಚಾರಿಸ್ತಾ ಇದ್ದಿದ್ ನಾವು. ಇವಾಗ ಹೋಗ್ಲಿ ಬಿಡಿ ಅಂತ ಬಿಡ್ತೀವಿ. ಆದ್ರೆ ಇವತ್ತಿಗೂ ಆ ಕಂಪನಿಗಳು ಇದ್ರ ಲಾಭನ ಪಡಿತಾ ಇದ್ದಾರೆ. 2,300 ಇರ್ಬೋದು ಅಥವಾ ಎಷ್ಟೇ ದುಡ್ಡಿರ್ಬೋದು, ಅದನ್ನ ಅಂಕೆಗಳಿಂದ ಮಾತ್ರ ಅಳಿಬೇಡಿ ಮಹಾಪ್ರಭುಗಳೇ. ಇವಾಗ ನನ್ನ ಹತ್ರ ದುಡ್ಡಿದೆ ಅಂತ ದುಡ್ಡಿನ ದೋಣಿ ಮಾಡಿ ನೀರಲ್ಲಿ ಬಿಡ್ತಾರ? ಕಳ್ಕೊಂಡವ್ರ ಕಷ್ಟ ಕಳ್ಕೊಂಡವ್ರಿಗೆ ಗೊತ್ತು.